ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಇವಾಗಲೇ ಲೈಕ್ ಪಿ ಡಬ್ಲ್ಯೂ ಎ ಮತ್ತು ಜೆಗೆ ಜಿ ಕೆ ಪೇಪರನ್ನು ಬೇರೆ ಸಬ್ಜೆಕ್ಟನ್ನು ಯಾವ ಥರ ಓದಬೇಕಂತ ಆಲ್ರೆಡಿ ಪಾರ್ಟ್ ಒನ್ನಿಂದ ಪಾರ್ಟ್ ಸಿಕ್ಸ್ ತನಕ ಡಿಸ್ಕಷನ್ ಮಾಡ್ಕೊತ ಬಂದಿದ್ವಿ ಸೊ ಮೇಜರ್ ಏನು ಸಬ್ಜೆಕ್ಟ್ ಇದ್ವಲ್ಲ ಲೈಕ್ ಎಂಜಿನಿಯರ್ಸಿಗೆ ಏನು ಪ್ರಾಬ್ಲಮ್ ಆಗ್ತಿದ್ವಲ್ಲ ಅವೆಲ್ಲ ಸಬ್ಜೆಕ್ಟ್ ಇವಾಗ ಮುಗಿಸಿದ್ವಿ ಲಾಸ್ಟ್ ಪಾರ್ಟ್ ಏನಿದೆ ಅಂದರೆ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂತಿದೆ ಐ ಥಿಂಕ್ ಇಂಜಿನಿಯರಿಂಗ್ದ ನೈಂಟಿ ನೈನ್ ಪರ್ಸೆಂಟ್ ಯಾರು ಔಟ್ ಆಫ್ ಔಟ್ ಅಲ್ಲದೇ ಇರೋದು ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಸಪೋಸ್ ಟ್ವೆಂಟಿ ಕ್ವಶನ್ಸ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸ್ನಿಂಗ್ ಬಂದಿದ್ದೆ ಅಂದರೆ ಫಿಫ್ಟೀನ್ ಆದರೂ ತೊಗೊತೀನಿ ತಗೋಬೋದು ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅಷ್ಟು ಬೇಸಿಕ್ ಲೆವೆಲ್ ಇರ್ತವೆ ಪ್ಲಸ್ ಏನಿರ್ತದೆ ಅಂದರೆ ಒನ್ ಆಫ್ ದ ಸ್ಕೋರಿಂಗ್ ಏರಿಯಾ ನಿಮಗೆ ಯಾಕಂದ್ರೆ ಸೊ ಉಳಿದು ಪಾರ್ಟಲ್ಲಿ ನಿಮ್ಗೆ ಯಾವ ಥರ ತಗೋಬೇಕಂತೇಳಿ ಮಾರ್ಕ್ಸ್ ಹೇಳಿದ್ದೇನೆ ನಾನು ಬಟ್ ಆ್ಯಪ್ಟಿಟ್ಯೂಡ್ ರೀಸ್ನಿಂಗಲ್ಲಿ ಐ ಥಿಂಕ್ ಎಲ್ಲರೂ ಸಾಲ್ವ್ ಮಾಡ್ತೀರಿ ಏನಂತಾರೆ ಟ್ವೆಂಟಿ ಕ್ವಶನ್ಸ್ ಕೊಟ್ಟರೆ ಫಿಫ್ಟೀನ್ ಆದರೂ ಮಾಡೋಷ್ಟು ಅಬಿಲಿಟಿ ಟು ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ನಿಮ್ದು ಸ್ಕೋರಿಂಗ್ ಏರಿಯಾ ಆಗ್ತದೆ ಈ ಆ್ಯಪ್ಟಿಟ್ಯೂಡ್ ರೀಸ್ನಿಂಗಲ್ಲಿ ನಿಮ್ಮ ಸ್ಕೋರಿಂಗ್ ಏರಿಯಾ ಆಗ್ತದೆ ನೀವು ಅದನ್ನು ನೀವಾಗಿ ಮಾಡ್ಕೋಬೋದು ಬಟ್ ನೀವಾಗಿ ಮಾಡ್ಕೋಬೇಕಾದ್ರೆ ಆ ಯಾವ ಏರಿಯಾ ಅನ್ನೋದು ನಾನು ಹೇಳ್ಕೊಡ್ತೀನಿ ಯಾಕಂದರೆ ಕೆ ಪಿ ಸಿ ಆಲ್ವೇಸ್ ಏನು ಮಾಡ್ತಾನೆ ಒಂದೇ ಏರಿಯಾಗೆ ಸ್ಟಿಕ್ಕಾಗಿದ್ದಾನೆ ಆ್ಯಪ್ಟಿಟ್ಯೂಡ್ ಮತ್ತು ರೀಸ್ನಿಂಗಲ್ಲಿ ಒಂದೇ ಏರಿಯಾಗೆಕ್ಕೆ ಸ್ಟಿಕ್ ಆಗಿದ್ದಾನೆ ಪ್ಲಸ್ ನಿಮಗೂ ಕೂಡ ಏನಾಗುತ್ತೆ ಐ ಥಿಂಕ್ ಇವಾಗ ಟ್ವೆಂಟಿ ಕ್ವಶನ್ಸು ಆ್ಯಪ್ಟಿಟ್ಯೂಡ್ ರೀಸ್ನಿಂಗ್ ಇಟ್ಟರೆ ಅಂದರೆ ಏಯ್ಟಿ ಕ್ವಶನ್ಸ್ ರಿಮೈನಿಂಗ್ ಸಬ್ಜೆಕ್ಟ್ ಆಯಿತು ಸೊ ಔಟ್ ಆಫ್ ಏಯ್ಟಿ ಕ್ವಶನಿಂದ ನಾವು ಇಲ್ಲಿವರೆಗೆ ಪಾರ್ಟ್ ಸಿಕ್ಸ್ ತನಕ ಏನು ಮಾಡ್ಕೊಂಬಂದಿದ್ದೀವಲ್ಲ ಐ ಥಿಂಕ್ ನಿಮ್ಗೆ ಫಿಫ್ಟಿ ಪ್ಲಸ್ ಬರೋದು ಔಟ್ ಆಫ್ ಏಯ್ಟಿ ಫಿಫ್ಟಿ ಪ್ಲಸ್ ಬರೋದು ಯಾವ ಥರ ಅಂತೇಳಿ ನಾನು ಕವರ್ ಮಾಡಿ ಕೊಟ್ಟಿದ್ದೀನಿ ಈ ಇವತ್ತಿನ ದಿನ ಲಾಸ್ಟ್ ಪಾರ್ಟ್ ಏನಿದೆ ಅಲ್ಲ ಇದರಲ್ಲಿ ಯಾವ ಏರಿಯಾ ಫೋಕಸ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡ್ತೀನಿ ಒನ್ ಟೈಮ್ ಚೆಕ್ ಮಾಡಿಕೊಡ್ರಿ ಇನ್ನೂ ಯಾರು ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದ್ರೆ ಒನ್ ಟೈಮ್ ಹೋಗ್ರಿ ಯಾಕಂದ್ರೆ ಕಂಟಿನ್ಯೂಯೇಷನ್ನು ತಪ್ಪಿಸ್ಕೋಬಾರ್ದು ಪ್ಲಸ್ ಮೇಜರ್ ಆಫ್ ದ ಸ್ಟೂಡೆಂಟ್ಸ್ದು ಡೌಟ್ ಏನಿದ್ರೆ ಎಕ್ಸಾಮ್ ನಡೀತೈತಿ ಎಲ್ಲೋ ಹಿಯಾಗ್ ಆಲಿ ಹೈಕೋರ್ಟ್ ಏನು ಹೇಳ್ತೈತಿ ಅದನ್ನು ನೋಡಿ ಸಿ ಆಲ್ರೆಡಿ ಏನೈತೆ ಅಂದ್ರೆ ಸೊ ಮುಂಚಿದ್ದ ಪ್ರಿಪೇರ್ ಮಾಡಿ ಆಲ್ರೆಡಿ ಎಕ್ಸಾಮ್ ಡೇಟ್ ವೇಟ್ ಮಾಡೋರಿಗೆ ವೆಲ್ ಆ್ಯಂಡ್ ಗುಡ್ ಅದು ಯಾವಾಗ ಬರ್ತದೆ ರಿಸಲ್ಟ್ ದೇ ಆರ್ ವೇಟಿಂಗ್ ಫಾರ್ ದ ಎಕ್ಸಾಮಿನೇಷನ್ ಡೇಟ್ ಬಟ್ ಆಸ್ಪಿರಂಟ್ಸ್ ಏನು ಬಿಗಿನರ್ಸ್ ಇದಿರಲ್ಲ ಅವ್ರು ಯಾವತ್ತು ಎಕ್ಸಾಮ್ ಡೇಟ್ ಬಿಟ್ಟಾದಮೇಲೆ ನೀವು ಪ್ರಿಪ್ರೇಷನ್ ಅಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಸೊ ಈ ಥರ ಬಿಟ್ಟಾದ್ಮೇಲೆ ಮತ್ತೆ ಯಾವ ವರ್ಷ ರಿಕ್ರೂಟ್ಮೆಂಟ್ ಬರುತ್ತೆ ಗೊತ್ತಿಲ್ಲ ಅದಕ್ಕೇನಂತಲ್ಲ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ ಎವ್ರಿ ಟೈಮ್ ಯಾರೇ ಕೇಳಿದ್ರು ಇದೊಂದೇ ಸ್ಲೋಗನ್ ಭಾಳ ಹೇಳ್ತೀನಿ ಯಾಕಂದರೆ ಸೊ ನಾವು ಪ್ರಿಪೇರ್ಡ್ ಇರಬೇಕು ಫಸ್ಟು ರೈಟ್ ಸೊ ಅವ್ರ ಜೊತೆ ಈಗ ಸೀನಿಯರ್ಸ್ ಜೊತೆ ಕಾಂಪೀಟ್ ಮಾಡ್ಬೇಕಂದಾಗ ಡೆಫಿನೆಟ್ಲಿ ಹ್ಯಾವ್ ಟು ಪ್ರಿಪೇರ್ಡ್ ವೆಲ್ ಅಲ್ಲ ಸೊ ಅದಕ್ಕೆ ಇದೇನೈತಲ್ಲ ಇಂಜಿನಿಯರಿಂಗ್ ಸ್ಥರ್ಗೆ ಒನ್ ಆಫ್ ದ ಸ್ಕೋರಿಂಗ್ ಏರಿಯಾ ಯಾವ ಏರಿಯಾ ಫೋಕಸ್ ಮಾಡ್ಬೇಕಂತೇಳಿ ಇದರಲ್ಲಿ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಇರೋಲ್ಲ ಸಿನ್ಸ್ ವಿ ಆರ್ ಸ್ಟಾರ್ಟಿಂಗ್ ದ ಕ್ರ್ಯಾಶ್ ಕೋರ್ಸ್ ಅಂದಾಗ ಆ ಏರಿಯಾದ ಬೇಸ್ಡ್ ಆನ್ ದೋಸ್ ಏರಿಯಾಸ್ ಓನ್ಲಿ ಫ್ಯಾಕಲ್ಟೀಸ್ ಕನ್ಸರ್ನ್ ಮಾಡ್ತಾರೆ ಅಂತೇಳಿ ಸ್ವಲ್ಪ ಒಟ್ಟು ಏರಿಯಾ ಹೇಳಿ ಕೊಡ್ತೇನೆ ನಾನು ಐ ತಿಂಕ್ ಇವತ್ತಿನ ಲಾಸ್ಟ್ ಪಾರ್ಟ್ ಸೆವೆನ್ ಇದು ಲಾಸ್ಟ್ ಇದು ನಮ್ದು ಶಾರ್ಟ್ ವೀಡಿಯೋಸ್ ಏನಿದೆ ಯೂಟ್ಯೂಬ್ ಅಲ್ಲಿ ಇದು ಲಾಸ್ಟ್ ಸೆಷನ್ ಅಂತ ಹೇಳ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ರೈಟ್ ಇಲ್ಲಿ ನೋಡಿಕೊಡ್ರಿ ಸೊ ನಾ ಆ್ಯಸ್ ಯೂಜಲ್ ನಾವು ಏನಪ್ಪ ಅಂದ್ರೆ ವಾಟರ್ ಬೋರ್ಡ್ದು ಒಂದು ಪೇಪರು ನೆಕ್ಸ್ಟ್ ಪಿ ಡಬ್ಲ್ಯೂಡಿದು ಪ್ರೀವಿಯಸ್ಲಿ ಆಗಿದ್ದು ಎರಡು ಕಂಪೇರ್ ಮಾಡ್ಕೊತ ನಾವು ಪ್ರಿಡಿಕ್ಟ್ ಇದ್ವಿ ರೈಟ್ ಸೊ ಇಲ್ಲಿ ನೋಡ್ಕೊಳ್ರಿ ಏನಪ್ಪ ಅಂದ್ರೆ ಆ್ಯಪ್ಟಿಟ್ಯೂಡು ಆ್ಯಪ್ಟಿಟ್ಯೂಡು ಸೊ ನೀವು ನೋಟಿಫಿಕೇಷನ್ ಓದಬೇಕಾದ್ರೆ ಇನ್ಕ್ಲೂಡಿಂಗ್ ಐ ಎ ಎಸ್ ನೋಟಿಫಿಕೇಷನ್ ಓದಬೇಕಾದ್ರೆ ಸೊ ನಿಮ್ಗೆ ಆ್ಯಪ್ಟಿಟ್ಯೂಡ್ದು ಇದರಲ್ಲಿ ಏನು ಕೊಟ್ಟಿರ್ತ ಅಂದ್ರೆ ನೋಟ್ ಅಂತಿರ್ತೈತೆ ನೋಡ್ರಿ ಲೈಕ್ ಸಿಲೆಬಸ್ಸಲ್ಲಿ ನೋಟ್ ಅಂತಿರ್ತೈತಿ ಏನಪ್ಪ ಅಂದ್ರೆ ಅಪ್ ಟು ದ

ಏನಪ್ಪ ಅಂದ್ರೆ ನೈಂಟಿ ಮಿನಿಟ್ಸ್ ಹಂಡ್ರೆಡ್ ಕ್ವೆಶನ್ಸ್ ಇದೆ ಸೊ ತೊಂಬತ್ತು ನಿಮಿಷದಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಲಾಜಿಕ್ಕಾಗಿ ವಿಚಾರ ಮಾಡಿಕೊಡ್ರಿ ಅವ ಆ್ಯಪ್ಟಿಟ್ಯೂಡ್ ಒಳಗೆ ಏನಪ್ಪ ಅಂದ್ರೆ ಪ್ರಾಬ್ಲಮೆಟಿಕ್ ಹೆಚ್ಚಿಗೆ ಹಾಕಲ್ಲ ಪ್ರಾಬ್ಲಮೆಟಿಕ್ ಯಾಕಂದ್ರೆ ಹ್ಯಾವ್ ಟು ಆನ್ಸರ್ ಹಂಡ್ರೆಡ್ ಕ್ವಶನ್ ಔಟ್ ಆಫ್ ನೈಂಟಿ ಮಿನಿಟ್ಸ್ ಅಂದಾಗ ಏನು ಮಾಡ್ತಾನೆ ಎಷ್ಟು ಶಾರ್ಟ್ ಆಗುತ್ತಲ್ಲ ಅಷ್ಟು ಶಾರ್ಟ್ ಆಗಿ ಬರೋ ಇರ್ತಾನೆ ಪ್ಲಸ್ ಸಮ್ಮ ಬೇಸಿಕಿಂದನೇ ಇರ್ತಾನೆ ಇಲ್ಲಿ ನೋಡಿಕೊಡ್ರಿ ಬೆಂಗಳೂರು ವಾಟ್ರ್ ಬೋರ್ಡಲ್ಲಿ ನೋಡಲಿ ಏನಪ್ಪ ಅಂದ್ರೆ ಐದು ಕ್ವೆಶನ್ ಬಂದಿದೋ ವೇರ್ ಎಸ್ ಇನ್ ಪಿ ಡಬ್ಲ್ಯೂ ಡಿ ಆರು ಕ್ವೆಶನ್ ಬಂದಿದ್ದು ಅಗೇನು ಇಷ್ಟೇ ಇರುತ್ತೆ ಇಲ್ಲಾದರೂ ಅರೌಂಡ್ ಸಿಕ್ಸ್ ಪ್ಲಸ್ ಬಂದರೂ ಯು ಶುಡ್ ನಾಟ್ ಸರ್ಪ್ರೈಸ್ ಅಲ್ಲ ಸಿಕ್ಸ್ ಪ್ಲಸ್ ಬರ್ಬೋದು ಬಟ್ ಯಾಕವ ಇದ್ರ ಮೇಲೆ ಕಡಿಮೆ ಕೇಳ್ತಾನೆ ವೇರ್ ಆಸ್ ರೀಸ್ನಿಂಗ್ ಒಳಗೆ ಯಾಕೆ ಕೇಳ್ತಾನೆ ಅನ್ನೋದೇ ಇಂಪಾರ್ಟೆಂಟು ರೈಟ್ ಸೊ ಇಲ್ಲಿ ನೋಡ್ಕೊಳ್ರಿ ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಐ ತಿಂಕ್ ಎಲ್ಲರಿಗೂ ಗೊತ್ತೇ ಇರ್ತೈತಿ ಪಿ ಟಿ ಆರ್ ಬೈ ಹಂಡ್ರೆಡು ಬೇಸಿಕ್ ಸ್ಕೂಲ್ ಡೇಸಿಂದ ಓದ್ಕೊಂಡು ಬರ್ತೀವಿ ಇದನ್ನು ಸ್ವಲ್ಪ ಜಸ್ಟ್ ಏನು ಕೊಡ್ತಾನಂದ್ರೆ ಲೈಕ್ ನೀವು ಓದಬೇಕಾದ್ರೆ ಬಾಯಿಲ್ ಮಾಡಿದ್ರೆ ಬರ್ತದೆ ಇದು ಪ್ರಾಬ್ಲಮ್ ಆ ಟೈಪ್ ಸಿಂಪಲ್ ಕೇಳ್ತಾನೆ ನೆಕ್ಸ್ಟ್ ನೋಡ್ಕೊಡ್ರಿ ಜಿಯೋಮೆಟ್ರಿ ಇವೇನಂತಂದ್ರೆ ಲೈಕ್ ಟೆಂತ್ ಸ್ಟ್ಯಾಂಡರ್ಡ್ ಮಟ್ಟ ಏನದವಲ್ಲ ಇವೇನಂತೀವಲ್ಲ ಸೈನ್ ತಿಟ ಕಾಸ್ಟ್ ತಿಟಾ ಸೊ ಇದು ಏನಂತಾರೆ ಸಟನ್ ಎರಡು ಮೂರು ಅಷ್ಟೇ ಇರ್ತವೆ ಬಟ್ ಬೇಸಿಕ್ ಕೇಳ್ತಾನಕ್ಕೆ ಜಿಯೋಮೆಟ್ರಿ ಒಳಗೆ ಬೇಸಿಕ್ ಕೇಳ್ತಾನೆ ಯು ಶುಡ್ ನಾಟ್ ರೀಡ್ ಆಲ್ ದೋಸ್ ಥಿಂಗ್ಸ್ ಇಲ್ಲಿ ಎಸ್ ಐ ವಿ ಒಂದು ಕ್ವಶನ್ ಕೇಳಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ನೋಡಿಕೊಡ್ರಿ ಅದಕ್ಕೆ ಹೇಳ್ತಾನೆ ಕಂಪ್ಯಾರಿಸನ್ ಭಾಳ ಮಾಡ್ಬೇಕಂತ ಹೇಳ್ತೇನೆ ಯಾಕಂದ್ರಾಗ ಇಲ್ಲಿ ನೋಡಿಕೊಡ್ರಿ ಇಲ್ಲಿ ನೋಡ್ರಿ ಪಿ ಡಬ್ಲ್ಯೂ ಒಳಗೆ ಆರು ಕ್ವಶನ್ ಕೇಳಿದ್ರು ಏನು ಅಂದ್ರೆ ಡೈರೆಕ್ಟ್ಲಿ ಮೂರು ಕ್ವಶನ್ ಸಿಂಪ್ಲಿಫಿಕೇಶನ್ ಯಾಕಂದ್ರೆ ಇಲ್ಲಿ ಕೂಡ ಸಿಂಪ್ಲಿಫಿಕೇಶನ್ಯಾಗ ಒನ್ ಟು ಟೂ ಕ್ವಶನ್ಸ್ ಇರ್ತವೆ ಸೊ ಸಿಂಪ್ಲಿಫಿಕೇಶನ್ ಅಂದ್ರೆ ಏನಪ್ಪ ಬೋರ್ಡ್ ಮಾಸ್ ರೂಲ್ ಅಂತ ಓದಿರ್ತೀರಾ ಸ್ಕೂಲ್ ಡೇಸ್ ಇದ್ದಾನು ಓದ್ತೇವೆ ಬೋರ್ಡ್ ಮಾಸ್ ರೂಲ್ ಅಂತೇಳಿ ಲೈಕ್ ಏನು ಹೇಳ್ತಾನೆ ಯಾವುದೋ ಒಂದು ಪ್ರಾಬ್ಲಮ್ ಇರ್ತದೆ ಅಂತ ತಿಳ್ಕೊಡ್ರಿ ಟೈಪ್ ಟೂ ಪ್ಲಸ್ ಫೋರು ಸೊ ಟೋಟಲ್ ರಿಸಲ್ಟ್ ಆ್ಯಸ್ ಪರ್ ದ ಬೋರ್ಡ್ ಮಾಸ್ ರೂಲ್ ನಾವು ಫಾಲೋ ಮಾಡ್ಬೇಕು ಇದು ಬೇಸಿಕ್ ಅಲ್ಲ ಸೊ ಈ ಟೈಪ್ ಸಿಂಪ್ಲಿಫಿಕೇಶನ್ ಒಳಗೆ ಒಂದರಿಂದ ಎರಡು ಕ್ವಶನ್ ಇಟ್ಟಿರ್ತಾನೆ ಪ್ಲಸ್ ಸರ್ಟನ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು ಇರ್ತಾನೆ ಅಂದ್ರೆ ಏನಂತಂದ್ರೆ ಇಪ್ ಇಪ್ ಅಂತಿಟ್ಟು ಪ್ಲಸ್ ಬಿಕಮ್ಸ್ ಮೈನಸ್ ಮೈನಸ್ ಬಿಕಮ್ಸ್ ಇಂಟು ಇಂಟು ಬಿಕಮ್ಸ್ ಡಿವೈಡೆಡ್ ಬೈ ಅಂತ ಇಟ್ಕೊಂಡು ಏನು ಮಾಡ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಲೈಕ್ ಒಂದು ಈ ಟೈಪ್ ಏನೋ ಒಂದು ಎಕ್ಸು ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಏಯ್ಟ್ ಈಕ್ವಲ್ ಟು ವಾಟ್ ಅಂತ ಹೇಳ್ತಾನೆ ಸೊ ಇಲ್ಲಿ ಮಾಡ್ಬೇಕಾದ್ರೆ ನೋಡಿರಿ ಏನು ಮಾಡ್ತಾನೆ ಸೈನ್ ಚೇಂಜ್ ಮಾಡ್ರಿ ಅಂತ ಹೇಳ್ತಾನೆ ಸೊ ನೀವು ಇಂಜಿನಿಯರಿಂಗ್ ಇರೋದ್ರಿಂದ ಏನಪ್ಪ ಅಂದ್ರೆ ಜಸ್ಟ್ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅನಿಸ್ಬೋದು ಯಾಕಂದ್ರೆ ಸಿಲ್ಲಿ ಅನ್ಸ್ಬೋದು ಯಾಕಂದ್ರೆ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್ ಆಯ್ತು ಇನ್ಕ್ಲೂಡಿಂಗ್ ನಮ್ಮ ಫ್ರೆಂಡ್ಸ್ ಆಯಿತು ಎಷ್ಟೋ ಜನ ಆ್ಯಕ್ಟಿವನ್ರಿ ಈಸಿ ಬಿಡಪ್ಪ ಯು ಪಿ ಎಸ್ ಸಿ ಐ ಎ ಎಸ್ ಅಲ್ಲಿ ಆ್ಯಪ್ ಟಿ ಈಸಿ ಈಸಿ ಅನ್ಕೊಂತು ಪ್ರಿಲಿಮ್ಸಲ್ಲಿ ಸಿ ಸ್ಯಾಟ್ ಕೂಡ ಕ್ಲಿಯರ್ ಮಾಡಲ್ಲ ಸಿಸ್ಯಾಟ್ ಪೇಪರ್ ಕೂಡ ಕ್ಲಿಯರ್ ಮಾಡಲ್ಲ ಯಾಕಂತಂದ್ರೆ ಟೂ ಮಚ್ ಆಫ್ ನೆಗ್ಲಿಜೆನ್ಸಿ ಈಸ್ ಆಲ್ಸೋ ಹಾರ್ಮ್ಫುಲ್ ಫಾರ್ ಅವರ್ ಎಕ್ಸಾಮಿನೇಷನ್ ಅಂತ ಯಾಕಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ಒನ್ ಟೈಮ್ ಎಲ್ಲ ಇವಿದೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಈ ವೇರೆ ಫೋಕಸ್ ಮಾಡ್ತಾರೆ ಸಿಂಪ್ಲಿಫಿಕೇಶನ್ ಒಳಗೆ ಬೋಡ್ ಮಾಸು ರೈಸ್ಟ್ ನೆಕ್ಸ್ಟ್ ಈ ಟೈಪು ಡೆಫಿನೆಟ್ಲಿ ಒಂದರಿಂದ ಎರಡು ಕ್ವಶನ್ ಈ ಟೈಪ್ ಇದ್ದೇ ಇರ್ತೈತೆ ಯಾವಾಗಲೂ ಸೊ ಈ ಟೈಪ್ ಇದ್ದೈತಿ ಅಂದ್ರೆ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಕೊಡ್ರಿ ಸಾಲ್ವ್ ಮಾಡೋದು ಈಸಿ ಬಟ್ ಏನಂತಲ್ಲ ಎಕ್ಸಾಮಿನೇಷನ್ ಹಾಲಲ್ಲಿ ಕುತ್ಕೊಂಡು ಸಾಲ್ವ್ ಮಾಡೋದೇನಿರ್ತೈತಿಲ್ಲ ಸ್ವಲ್ಪ ಏನಿರ್ಬೇಕಂದ್ರೆ ನಮ್ಮದು ಪ್ರೆಸೆನ್ಸ್ ಆಫ್ ಮೈಂಡ್ ಭಾಳ ಆಗಿರ್ಬೇಕೈತೆ ಎಕ್ಸಾಮಲ್ಲಿ ಸೊ ಏನು ಮಾಡ್ತೀವಿ ಈಸಿ ಇರ್ತದೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಬಟ್ ಟೈಮ್ ಟೈಮ್ ಅನ್ನೊಂದು ಫ್ಯಾಕ್ಟರ್ ಇರ್ತದಲ್ಲ ಅದ್ರ ಸಲುವಾಗಿ ಇದನ್ನ ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಜಿಯೋಮೆಟ್ರಿ ಅದೇ ಆಯ್ತಲ್ಲ ಔಟ್ ಆಫ್ ಸಿಲೆಬಸ್ ಅಂದ್ರೆ ಒನ್ ಕ್ವಶನ್ ಯಾವಾಗಲೂ ಹಾರ್ಡಾಗಿ ಇಟ್ಟಿರ್ತಾನೆ ಇಟ್ಟರು ಇಡ್ಬೋದು ಬಟ್ ಇಡ್ಲಿಕ್ಕಿಲ್ಲ ನೆಕ್ಸ್ಟ್ ನೋಡ್ಕೊಡಿರಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೊಟ್ಟನಾ ನಿಲ್ ನೀಲ್ ಮಾಡ್ಯಗೇನು ಇಲ್ಲಿ ಏನು ಕೇಳ್ಬೋದಂದ್ರೆ ಟೈಮ್ ಆ್ಯಂಡ್ ವರ್ಕ್ ಟೈಮ್ ಆ್ಯಂಡ್ ವರ್ಕು ಯಾವಾಗಲೂ ನೋಡ್ಕೊಡ್ರಿ ಕೆ ಪಿ ಸಿ ಬೇಕಂತ ಪೇಪರ್ ನೋಡ್ಕೊಡ್ರಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಏನಾರು ಕ್ವಶನ್ ಕೇಳಬೇಕಾದ್ರೆ ಆಲ್ವೇಸ್ ಏನು ಹೇಳ್ತಾನಂದ್ರೆ ಏಟ್ ಮೆನ್ ಆ್ಯಂಡ್ ಸಿಕ್ಸ್ ಮೆನ್ ಲೈಕ್ ಏಟ್ ಮೆನ್ ಕ್ಯಾನ್ ಡೂ ಏಟ್ ಮೆನ್ ಕ್ಯೂ ಕಂಪ್ಲೀಟ್ ಎ ವರ್ಕಿನೇ ಸಿಕ್ಸ್ ಡೇಸ್ ಹೌ ಮೆನಿ ಡೇಸ್ ಒನ್ ಸಿಕ್ಸ್ ವುಮೆನ್ಸ್ ಕ್ಯಾನ್ ಕಂಪ್ಲೀಟ್ ದಟ್ ದ ಸೇಮ್ ವರ್ಕ್ ಅಂತ ಅಂತೇಳ್ತಾನಂದ್ರೆ ಅಂದಾಗ ಇಲ್ಲಿ ವರ್ಕ್ ಮೇಲೆ ಬಂದಾಗ ಯಾವಾಗಲೂ ಈ ಥರ ಸರ್ಟೆನ್ ಮೆನ್ ಎಷ್ಟು ವರ್ಕ್ ಮಾಡ್ತಾರಲ್ಲ ಅದೇ ವರ್ಕ್ನ ಎಷ್ಟು ವುಮೆನ್ಸ್ ಮಾಡ್ಬೋದು ಈ ಟೈಪ್ ಸ್ವಲ್ಪ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವೆಶನ್ ಇರ್ತವೆ ಇದು ಕೂಡ ಡಿಫಿಕಲ್ಟಿ ಅಲ್ಲ ಇದಕ್ಕೇನು ಹೇಳ್ತಲ್ಲ ಈಸಿ ಲೆವೆಲ್ ಅಂತ ಹೇಳ್ತಾನ ಯಾಕಂದ್ರೆ ನಿಮ್ಗೆ ಟೈಮ್ ಫ್ಯಾಕ್ಟರ್ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ ಯಾಕಂದ್ರೆ ಒಂದಿಷ್ಟು ಜನ ಆಪ್ಟಿಟ್ಯೂಡ್ ರೀಸನಿಂಗಲ್ಲಿ ಎಕ್ಸ್ಪರ್ಟ್ ಇರ್ತೀರಿ ಒಂದಿಷ್ಟು ಜನ ಜಿ ಕೆಲಿ ಎಕ್ಸ್ಪರ್ಟ್ ಇರ್ತೀರಿ ಎರಡೂ ಕಂಬೈನ್ ಮಾಡಿ ಮರ್ಜಿ ಮಾಡ್ಬೇಕಂದಾಗ ಏನು ಮಾಡ್ತಾನವ ಸರ್ಟನ್ ಈಸಿ ಲೆವೆಲ್ ಆಗ್ತಾನೆ ಸೊ ಇದಕ್ಕೆ ಇಲ್ಲಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೇಳಂದ್ರೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ಸು ಐ ಥಿಂಕ್ ಫೋರ್ ಟು ಫೈವ್ ಟೈಪ್ಸ್ ಇದಾವೆ ನೋಡ್ಕೊಡ್ರಿ ಸೊ ನಿಮ್ಗೆ ಇದು ಇನ್ನೂ ಇಲ್ಲ ಇವು ಇನ್ನೂ ಗೊತ್ತಿಲ್ಲ ಅಂದಾಗ ಡೆಫಿನೆಟ್ಲಿ ನಾವೇನು ಮಾಡ್ತೀವಿ ವೆರಿ ಶಾರ್ಟ್ ಟೈಮ್ನಾಗ ನಿಮಗೆ ಯೂಟ್ಯೂಬ್ ಕ್ಲಾಸಸಲ್ಲಿ ಟೈಮ್ ಆ್ಯಂಡ್ ವರ್ಕು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಈ ಥರ ಏನು ಸೆಲೆಕ್ಟೆಡ್ ಪೋರ್ಷನ್ಸ್ ಇದಾವಲ್ಲ ಪರ್ಪೆಕ್ಟ್ ಪರ್ಟಿಕ್ಯುಲರ್ ಏಜ್ ಹೇಗೆ ಅಂತಲೇ ಮಾಡ್ತೀವಿ ರೈಟ್ ನೆಕ್ಸ್ಟ್ ನೋಡಿಕೊಡ್ರಿ ನೆಕ್ಸ್ಟು ರೇಷೋ ಆ್ಯಂಡ್ ಪ್ರಪೋಷನ್ನು ಅಗೇನು ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಇಲ್ಲಿ ಎಷ್ಟು ಕೇಳಿದೆ ಅಂದ್ರೆ ಮೂರು ಕ್ವಶನ್ ಕೇಳಿದ್ರೆ ಐ ಥಿಂಕ್ ನಿಮ್ಗೆ ಪಿ ಡಬ್ಲ್ಯೂ ಕ್ವಶನ್ ಪೇಪರ್ ಇದ್ರೆ ತೆಗೆದು ನೋಡ್ಕೊಡ್ರಿ ಮೂರು ಕ್ವಶನ್ ಕೇಳಿದೆ ಇದರಲ್ಲಿ ಏನೇನು ಇರ್ತೋ ನೋಡ್ಕೊಡ್ರಿ ಪಾಸಿಬಲ್ ಮಿಕ್ಸ್ಚರ್ ಮಿಕ್ಸ್ಚರ್ ಅಂದಾಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ವಾಟರು ಮಿಲ್ಕ್ ಲೈಕ್ ಲೈಕ್ ಒಂದು ಟೆನ್ ಲೀಟ್ರ್ ವಾಟ್ ಟೆನ್ ಲೀಟ್ರ್ ಮಿಕ್ಚರ್ ಒಳಗೆ ಟೆನ್ ಲೀಟ್ರ್ ಮಿಕ್ಸ್ಚರ್ ಒಳಗೆ ಇಷ್ಟು ಪಾ ತ್ರ ತ್ರೀ ಲೀಟ್ರ್ ವಾಟ್ರ್ ಇತ್ತು ಸೆವೆನ್ ಲೀಟ್ರ್ ಮಿಲ್ಕ್ ಇತ್ತು ನೆಕ್ಸ್ಟ್ ಏನು ಮಾಡ್ತಾರೆ ಸರ್ಟನ್ ಕ್ವಾಂಟಿಟಿ ಮಿಲ್ಕ್ ತೆಗೆದು ಎಕ್ಸ್ಟ್ರಾ ಅದನ್ನ ಆ್ಯಡ್ ಮಾಡಿದಾಗ ವಾಟ್ ಈಸ್ ದ ರೇಷಿಯೋ ಅಂತ ಕೇಳ್ತಾನೆ ಅಂದಾಗ ಅಪ್ಲೈಡ್ ರೇಷ್ಯೋ ಇರ್ತದೆ ಪ್ಲಸ್ ಒಂದು ಶಾರ್ಟಾಗಿ ಏನು ಕೊಡ್ತಾನೆ ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾನೆ ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾನೆ ನೆಕ್ಸ್ಟ್ ರೇಷ್ಯೋ ಆ್ಯಂಡ್ ಪ್ರಪೋರ್ಷನ್ ಒಳಗೆ ಮಿಕ್ಸ್ ಮಿಕ್ಸ್ಡ್ ಕೊಡ್ಬೇಕಂತ ಏನು ಮಾಡ್ತಾ ಅಂದ್ರೆ ಏಜ್ ಲೈಕ್ ಸನ್ ಆ್ಯಂಡ್ ಫಾದರ್ ಆ್ಯಂಡ್ ಸನ್ ಏಜ್ ಎವರೇಜ್ ಏಜ್ ಸೋ ಆ್ಯಂಡ್ ಸೋ ಸೊ ಫೈವ್ ಇಯರ್ಸ್ ಬ್ಯಾಕ್ ಆರ್ ಎಲ್ಸ್ ಫೈವ್ ಇಯರ್ಸ್ ಆಫ್ಟರ್ ಸೋ ಆ್ಯಂಡ್ ಸೋ ಈ ಟೈಪ್ ಇಟ್ಕೊಂಡು ಏಜ್ ಮೇಲೆ ಒನ್ ಆಫ್ ದ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಏಜ್ ಪ್ರಾಬ್ಲಮ್ಸ್ ಕೆಪಿ ಸಿ ಭಾಳ ಕೇಳ್ತಾನೆ ಸೊ ಅದಕ್ಕೆ ಸರ್ಟನ್ ಏಜ್ ಪ್ರಾಬ್ಲಮ್ಸ್ ನೋಡ್ಕೊಡ್ರಿ ಎಷ್ಟೇ ಇಲ್ಲಾದರೂ ನಿಮಗೆ ಸಿಕ್ಸ್ ಪ್ಲಸ್ ಆರ್ ಎಲ್ ಕೇಳ್ತಾನೆ ಜಾಸ್ತಿ ಕೇಳೋಂಗಿಲ್ಲ ಯಾಕಂದಾಗ ನಿಮ್ಗೆ ಡ್ಯೂ ಟು ದ ಶಾರ್ಟೇಜ್ ಆಫ್ ಟೈಮ್ ಏನು ಮಾಡ್ತಾನಂದ್ರೆ ರೀಸ್ನಿಂಗ್ ಪೋರ್ಷನ್ ಭಾಳ ಕವರ್ ಮಾಡ್ತಾನವ ನೆಕ್ಸ್ಟ್ ನೋಡ್ಕೊಡ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದಾಗ ಈಸಿಲಿ ಗೊತ್ತಾಗುತ್ತೆ ಸೊ ಏನಪ್ಪ ಅಂದ್ರೆ ಸರ್ಟನ್ ಸರ್ಟನ್ ಐಟಮ್ನ ನಾನು ಸರ್ಟನ್ ಅಮೌಂಟಿಗೆ ಪರ್ಚೇ ಮಾಡಿರ್ತೀನಿ ನೆಕ್ಸ್ಟ್ ಆಫ್ಟರ್ ಸಮ್ ಡೇಸ್ ಅದನ್ನೇನು ಮಾಡ್ತಾನೆ ಡ್ಯೂ ಟು ದ ಸಮ್ ಪ್ರಾಬ್ಲಮ್ಸು ಇನ್ನೊಬ್ಬರಿಗೆ ಮಾರ್ತೀನಿ ಅವಾಗಾಗಿರೋದು ಪ್ರಾಫಿಟ್ ಅವ್ರ ಲಾಸ್ ಎಷ್ಟು ಈ ಟೈಪ್ ಶಾರ್ಟಾಗಿ ಕೇಳ್ತಾನೆ ರೈಟ್ ಅದಕ್ಕೆ ನೋಡಿಕೊಡ್ರಿ ಇಲ್ಲಿ ಕ್ಲಮ್ಜಿ ಇದೆ ಸರ್ಟನ್ ಒಂದು ನಾಲ್ಕೈದು ಕಾನ್ಸೆಪ್ಟ್ ಮೇಲೆ ಕೇಳಿದ ವಾಟರ್ ಬೋರ್ಡಲ್ಲಿ ವೇರ್ ಯಸ್ ಪಿ ಡಬ್ಲ್ಯೂ ಡಿ ಅಲ್ಲಿ ನೋಡಿಕೊಂಡ್ರಿ ಡೈರೆಕ್ಟ್ ಟೂ ಕಾನ್ಸೆಪ್ಟ್ಸ್ ಮೇಲೆ ಟೂ ಕಾನ್ಸೆಪ್ಟ್ಸ್ ಮೇಲೆ ಏನು ಮಾಡಿದ ಸಿಕ್ಸ್ ಕ್ವೆಶನ್ ಹಾಕಿದ ಸೊ ಅದಕ್ಕೆ ಹೇಳ್ತನಲ್ಲ ಮೆಂಟಲ್ ಅಬಿಲಿಟಿ ರೀಸ್ನಿಂಗ್ ಏನಿತ್ತಿಲ್ಲ ಆ್ಯಪ್ಟಿಟ್ಯೂಡ್ ರೀಸ್ನಿಂಗು ಒನ್ ಆಫ್ ದ ವೆರಿ ನಿಮ್ಮ ಇದರಲ್ಲಿ ಸೆಲೆಕ್ಷನ್ ಭಾಳ ಒಳ್ಳೆ ಕೀ ರೋಲ್ ಆಗುತ್ತೆ ಇದು ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂತಾನೆ ಯಾಕಂದ್ರೆ ಬ ಗೊತ್ತೈದ್ಬಿಡ ಗೊತ್ತಾಯ್ತು ಬಿಡ ಅಂತೇಳಿ ಭಾಳ ನೆಗ್ಲೆಕ್ಟ್ ಮಾಡಿರ್ತೀನಿ ಅದಕ್ಕೆ ವಿ ಶುಡ್ ನಾಟ್ ಫಾರ್ಗೆಟ್ ದ ವೇಟೇಜ್ ಆಫ್ ದಿಸ್ ಸಬ್ಜೆಕ್ಟ್ ಅಂತೇನು ಯಾಕಂದ್ರೆ ಎವ್ರಿ ಇಯರ್ ಟ್ವೆಂಟಿ ಪ್ಲಸ್ ಆದರೂ ಇರ್ತದೆ ನಿಮಗೆ ಎವರೇಜು ಟ್ವೆಂಟಿ ಪ್ಲಸ್ ಆದರೂ ಇರ್ತೈತಿ ಯಾಕಂದಾಗ ಲೈಕ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸ್ನಿಂಗ್ ಕಂಪೈನ್ ಮಾಡಿದಾಗ ನಿಮಗೆ ಟ್ವೆಂಟಿ ಪ್ಲಸ್ ಆಗುತ್ತೆ ಯಾಕಂದರೆ ಆಲ್ರೆಡಿ ನೀವು ಯಾರು ಅಟೆಂಡ್ ಮಾಡಿದ್ರಲ್ಲ ಪ್ರೀವಿಯಸ್ಲಿ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತೈತೆ ಅನ್ಕೊತಾನೆ ವೇಟೇಜು ಸೊ ಟ್ವೆಂಟಿ ಪ್ಲಸ್ ಅಂದಾಗ ಸರ್ಟನ್ ಸ್ಮಾರ್ಟ್ ವರ್ಕ್ ಯು ಹ್ಯಾವ್ ಟು ಡೂ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲಿ ಬಂದರೂ ಅದೇ ಆಯ್ತಲ್ಲ ಅದೇ ಟೈಮ್ ಆ್ಯಂಡ್ ವರ್ಕ್ ನೋಡ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಎಸ್ ಆಗಿ ಕೇಳಿದನಂದ್ರೆ ಎಸ್ ಐ ಆ್ಯಂಡ್ ಸಿ ಐ ಕೇಳ್ಕೊಡ್ರಿ ಓಕೆ ನೆಕ್ಸ್ಟು ಸರ್ಟನ್ ಟ್ರೈನ್ಸ್ ಪ್ರಾಬ್ಲಮ್ ನೋಡಿಕೊಡಿರಿ ಟ್ರೈನ್ ವರ್ಕ್ ಟ್ರೈನ್ ಅದೇ ಅಲ್ಲ ಅಂದಾಗ ಇದು ಟ್ರೈನ್ ಅಂದಾಗ ಇಲ್ಲೇನಾಗುತ್ತಾ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಒಳಗೆ ಕವರ್ ಆಗತ್ತೆ ಇದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕವರ್ ಆಗುತ್ತೆ ನೆಕ್ಸ್ಟು ಏಜ್ ಪ್ರಾಬ್ಲಮ್ ನೋಡಿಕೊಡ್ರಿ ಸೊ ಇವೇನದಲ್ಲ ಸರ್ಟನ್ ಯಾವಾಗಲೂ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ ನೋಡ್ಕೊಡ್ರಿ ಈ ಕಾನ್ಸೆಪ್ಟ್ ಮೇಲೆ ಯಾವಾಗಲೂ ಕ್ವಶನ್ ಇರ್ತವೆ ಅಗೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಲೈಕ್ ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂದಾಗ ಎಕ್ಸ್ಟ್ರಾ ಏನಂದಾಗ ರೆಗ್ಯುಲರ್ಲಿ ಕೇಳಲ್ಲ ಕೆ ಪಿ ಎಸ್ಸಿದಾಗ ಯಾವಾಗಲೂ ರೆಗ್ಯುಲರ್ಲಿ ಕೇಳಂಗಿಲ್ಲ ಬಟ್ ಒಂದೊಂದು ತೈಗ ಈಗ ಸಪೋಸ್ ಐದು ಎಕ್ಸಾಮ್ ಆಗಿದೆ ಅಂದಾಗ ಐದು ಎಕ್ಸಾಮ್ ಆಗ್ಯಾವ ಅಂದಾಗ ಔಟ್ ಆಫ್ ಫೈ ಒನ್ ಎಕ್ಸಾಮ್ಗೆ ಆದರೂ ಒನ್ ಎಕ್ಸಾಮ್ಗೆ ನಾವೇನಂತೀವಲ್ಲ ಸ್ಟ್ರೀಮ್ ಆ್ಯಂಡ್ ಬೋಟ್ ಅಂತೀವಲ್ಲ ಸ್ಟ್ರೀಮ್ ಆ್ಯಂಡ್ ಬೋಟ್ ಅಂತೀವಲ್ಲ ಲೈಕ್ ಅಪ್ ಸ್ಟ್ರೀಮ್ ಹೋಗ್ತಾ ಇದ್ದೆ ಇಲ್ಲ ಡೌನ್ ಸ್ಟ್ರೀಮ್ ಹೋಗ್ತಾ ಇದ್ದರೆ ಸೊ ಇದ್ರ ಸ್ಪೀಡ್ ಎಷ್ಟು ಈ ಟೈಪ್ ಏನೈತಲ್ಲ ಐದು ಎಕ್ಸಾಮಲ್ಲಿ ಒಂದು ಎಕ್ಸಾಮ್ಗೆ ಅಷ್ಟೇ ಹತ್ತ ರೆಗ್ಯುಲರಿ ವಿಲ್ ನಾಟ್ ಆಸ್ಕ್ ಬಟ್ ಯಾವುದಕ್ಕೊಂದು ಸೇಫರ್ ಸೈಡ್ನಾಗ ಇರೋದಕ್ಕೆ ಇದನ್ನ ನೋಡ್ಕೊಡ್ರಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ದು ಒನ್ ಆಫ್ ದ ನಿಮ್ಮ ಸೆಲೆಕ್ಷನ್ಗೆ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ದ ರೀಸ್ನಿಂಗ್ ರೀಸ್ನಿಂಗ್ ನೋಡ್ಕೊಡ್ರಿ ಯಾಕಂದ್ರೆ ನೋಡ್ಕೊಡ್ರಿ ಬೆಂಗ್ಳೂರು ವಾಟ್ರ್ ಬೋರ್ಡಲ್ಲಿ ನೋಡ್ರಿ ಹದಿನೈದು ಕ್ವಶನ್ ಕೇಳಿದಾನ ರೀಸ್ನಿಂಗು ಅಗೇನ್ ಇಲ್ಲಿ ನೋಡಿಕೊಡ್ರಿ ಪಿ ಡಬ್ಲ್ಯೂ ಡಿ ಕೂಡ ಎಂಟು ಕ್ವಶನ್ ಕೇಳಿದಾನ ಲೈಕ್ ಎಂಟು ಕ್ವೆಶನ್ ಇಲ್ಲಿ ಪ್ಲಸ್ ಆರು ಕ್ವಶನ್ ಏನಾಯ್ತಲ್ಲ ಆ್ಯಪ್ಟಿಟ್ಯೂಡು ಟೋಟಲಿ ಫೋರ್ಟೀನ್ ಕ್ವಶನ್ ಟೋಟಿ ಫೋರ್ಟೀನ್ ಮಾರ್ಕ್ಸ್ ಆಯಿತು ಆಸ್ ಎಲ್ಲಿ ನೋಡಿಕೊಡ್ರಿ ವಾಟರ್ ಬೋರ್ಡಲ್ಲಿ ಹದಿನೈದು ಕ್ವಶನ್ ರೀಸ್ನಿಂಗು ಪ್ಲಸ್ ಐದು ಕ್ವಶನ್ ಏನಾಯ್ತಲ್ಲ ಇದು ಆ್ಯಪ್ಟಿಟ್ಯೂಡ್ ಇಟ್ಕೊಂಡು ಟ್ವೆಂಟಿ ಇಟ್ಟಿದ್ದಾನೆ ಸೊ ಇವೆರಡೂ ಪ್ಯಾಟರ್ನ್ ನೋಡಬೇಕಾದ್ರೆ ಆನ್ ಏನ್ ಎವರೇಜ್ ತೊಗೊಂಡಾಗ ಎವರೇಜ್ ತೊಗೊಂಡಾಗ ನಮ್ಗೆ ಕಂಪೇರ್ ಮಾಡೋಕ ಫಿಫ್ಟೀನ್ ಕ್ವಶನ್ ಅಂಕರ ಫಿಕ್ಸ್ ಇದೆನಾ ಫಿಫ್ಟೀನ್ ಕ್ವಶನ್ಸ್ ಅಂಕರೂ ಫಿಕ್ಸ್ ಇದೆ ಸೊ ಫಿಫ್ಟೀನ್ ಕ್ವಶನ್ ಫಿಕ್ಸ್ ಇದ್ದಾಗ ಸರ್ಟನ್ ರಿಪಿಟೇಷನ್ ಇದಾವೆ ಇಲ್ಲಿ ರಿಪಿಟೇಷನ್ ಇನ್ ದ ಸೆನ್ಸ್ ಯಾವ ಕಾನ್ಸೆಪ್ಟ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತಾನವ ಅದೇ ಹೇಳ್ತಲ್ಲ ಯಾರು ಸರ್ಟನ್ ಲೈಕ್ ಎಷ್ಟೋ ವೆರೈಟಿ ವೆರೈಟಿ ನಮ್ಗೆ ಎಕ್ಸ್ಪಿರಿಯೆಂಟ್ಸ್ ಒಳಗೆ ಕಾಣ್ತತಿ ಏನಂತಂದ್ರೆ ಸರ್ಟನ್ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಆ್ಯಪ್ಟಿಟ್ಯೂಡ್ ಒಳಗೆ ಸ್ಟ್ರಾಂಗ್ ಇರ್ತಾರೆ ಆ್ಯಪ್ಟಿಟ್ಯೂಡ್ ಸ್ಟ್ರಾ ಸ್ಟ್ರಾಂಗ್ ಇರ್ತಾರೆ ಸಮ್ ಸ್ಟೂಡೆಂಟ್ಸಲ್ಲಿ ಇರ್ತಾರಂದ್ರೆ ರಿಸನಿಂಗ್ ಇರ್ತಾರೆ ರೀಸನಿಂಗ್ ಒಳಗೆ ಸ್ಟ್ರಾಂಗ್ ಇರ್ತಾರೆ ಬಟ್ ಸೆಲೆಕ್ಷನ್ ಆಗಬೇಕಾದ್ರೆ ನೆನ್ಪಿಟ್ಟು ಎರಡೂ ಯಾರು ಕಂಬೈನ್ ಮಾಡ್ತಿರಲ್ಲ ಅವರೇ ಸೆಲೆಕ್ಷನ್ ಆಗೋದು ಯಾಕಂದ್ರೆ ನೋಡ್ಕೊಡ್ರಿ ಎವರೇಜ್ ಫಿಫ್ಟೀನ್ ಮಾರ್ಕ್ಸ್ ಬರ್ತಾಯಿದೆ ಅಂದಾಗ ಇ ಶುಡ್ ನಾಟ್ ಇಲ್ಲಿ ಯಾವತ್ತು ನಾವು ಹದಿನೈದು ಮಾರ್ಕ್ಸು ಯಾವತ್ತು ಲಾಸ್ ಮಾಡ್ಕೊಳ್ಲಿಕ್ಕೆ ನೋಡಬಾರ್ದು ಲಾಸ್ ಮಾಡ್ಕೊಳಿಕ್ ನೋಡಬಾರ್ದು ಸೊ ಅದಕ್ಕೆ ಲಾಸ್ ಮಾಡೋಕ್ಕೆ ನೋಡಬಾರ್ದು ಅಂದಾಗ ರೀಸನಿಂಗ್ ಫೋರ್ಸ್ ಯಾಕಂದ್ರೆ ಈಸಿಲಿ ಇರ್ತವೆ ಈಸಿಲಿ ಇರ್ತವಲ್ಲ ಈಸಿ ಇದ್ದಾಗ ಇದನ್ನ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಇರ್ತಾವ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ಭಾಳ ರಿಪಿಟೇಷನ್ ಇಲ್ಲಿ ಕಾನ್ಸೆಪ್ಟ್ಗಳು ಸೊ ಕೆ ಪಿ ಎಸ್ ಯಾವುದೇ ಎಕ್ಸಾಮ್ ಇರಲಿ ಏನಪ್ಪ ಅಂದ್ರೆ ಕೋಡಿಂಗ್ ಇಲ್ಲಿ ನೋಡ್ಕೊಡ್ರಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತೀವಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ನೋಡ್ಕೊಡ್ರಿ ಎರಡು ಕ್ವಶನ್ ಕೊಟ್ಟರೆ ಇಲ್ಲಿ ನೋಡ್ಕೊಡ್ರಿ ನಾಲ್ಕು ಕ್ವಶನ್ ಕೊಟ್ಟಿದ್ದಾನೆ ಅಂದಾಗ ಇದ್ರ ವೇಟೇಜ್ ಅಷ್ಟತ್ತು ನೋಡಿಕೊರಿ ಕೋಡಿಂಗ್ ಡಿ ಕೋಡಿಂಗ್ ಐ ಥಿಂಕ್ ಎವ್ರಿ ಎಕ್ಸಾಮ್ಸಲ್ಲಿ ಇರ್ತದೆ ಕೋಡಿಂಗ್ ಡಿ ಕೋಡಿಂಗ್ ಏನಪ್ಪ ಅಂದ್ರೆ ಇಲ್ಲಿ ಕೂಡ ಟೂ ಪ್ಲಸ್ ಕೇಳೋ ಚಾನ್ಸ್ ಇದೆ ಯಾಕಂದ್ರೆ ಎವ್ರಿ ಟೈಮ್ ಔಟ್ ಆಫ್ ಫೋರ್ ತನಕರು ಕೊಡ್ತಾರಂತ ಹೇಳೋಕ್ಕಲ್ಲ ಬಟ್ ಎವರೇಜ್ ತೊಗೊಂಡಾಗ ಕೋಡಿಂಗ್ ಡಿ ಕೋಡಿಂಗ್ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಯಾಕಿಲ್ಲೆ ಸರ್ಟನ್ ಎಕ್ಸ್ಪ್ಲೇಷನ್ ಬರೋಂಗಿಲ್ಲ ಅಂದಾಗ ಐ ಥಿಂಕ್ ಆ್ಯಪ್ಟಿಟ್ಯೂಡು ರೀಸ್ನಿಂಗ್ ಏನಂತ ಅಂಟಿಲ್ ಅನ್ಲೆಸ್ ವಿ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ವಿತ್ ಅ ಲಾಜಿಕ್ ಏನೂ ಅರ್ಥ ಆಗಲ್ಲ ಬಟ್ ನಾನು ಏನು ಮಾಡ್ತಾ ಏರಿಯಾಸ್ ಏರಿಯಾ ಸುಡಿ ಇದ್ದೀನಿ ನಿಮಗೆ ಯಾಕಂದ್ರೆ ನೆಕ್ಸ್ಟ್ ಶಾರ್ಟ್ಲಿ ಆರ್ ಪ್ಲಾನಿಂಗ್ ದ ಕ್ರ್ಯಾಶ್ ಕೋರ್ಸ್ ಅಂದಾಗ ಕ್ರ್ಯಾಶ್ ಕೋರ್ಸ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಈ ಪ್ಯಾಟ್ರನ್ ಒಳಗೆ ಹೇಳ್ತೀವಿ ಬಟ್ ನಿಮಗೆ ಯಾವ ಏರಿಯಾದಾಗ ಲೈಕ್ ಎಷ್ಟೋ ಜನ ಮನೇಲಿ ಕೂತ್ಕೊಂಡಾಗ ಪ್ರಿಪೇರ್ ಆಗ್ತಾ ಇದಾರೆ ಅಂದರೆ ಯಾವ ಏರಿಯಾ ಫೋಕಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಕೋಡಿಂಗ್ ಡಿ ಕೋಡಿಂಗು ಬಟ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂದರೆ ಯು ಶುಡ್ ನಾಟ್ ವೇಸ್ಟ್ ಮಚ್ ಟೈಮ್ ದಿ ಸಚ್ ಕಾನ್ಸೆಪ್ಟ್ಸ್ ಯಾಕಂದರೆ ಒನ್ ಟೈಮ್ ನೀವು ಮಾಡಿದ್ರೆ ಅಂದರೆ ಈಸಿಲಿ ಬಂದ್ಬಿಡ್ತದೆ ಇವಾಗ ಡೈ ಕೋಡಿಂಗ್ ಡಿ ಕೋಡಿಂಗ್ ಎರಡು ಕ್ವಶನ್ ಬರ್ತವೆ ಅಂತೇಳಿ ಒನ್ ವೀಕ್ ಪೂರ್ತಿ ನೀವು ಕೋಡಿಂಗ್ ಡಿಕೋಡಿಂಗ್ ಮಾಡೋಕತ್ತಿರ ನಥಿಂಗ್ ಬಟ್ ನೀವೇ ಟೈಮ್ ವೇಸ್ಟ್ ಮಾಡ್ಕೊತೀರಿ ಸೊ ಎರಡರಿಂದ ಒಂದು ಮೂರು ಕ್ವಶನ್ ಪಕ್ಕಾ ಇರ್ತಾವೆ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ನಂಬರ್ ಸಿರೀಸ್ ನಂಬರ್ ಸಿರೀಸ್ ಆಗೇನು ಇಲ್ಲಾದರೂ ನಿಮ್ಗೆ ಎರಡು ಕ್ವಶನ್ ಬರ್ತದೆ ನಂಬರ್ ಸಿರೀಸ್ ಅಂದರೆ ಏನಿದು ನಂಬರ್ ಸೀರೀಸ್ ಅಂತಂದ್ರೆ ರಿಪಿಟೇಷನ್ ಆಗುತ್ತೆ ನೆಕ್ಸ್ಟ್ ವಾಟ್ ವಿಲ್ ಕಮ್ಸಿಂದ ಗ್ಯಾಪ್ ಅಂತಿದ್ದೆ ಇವಾಗ ನೋಡ್ಕೊಡ್ರಿ ಟು ಸಿಕ್ಸ್ ಏಟು ಏಯ್ಟೀನು ಇಂತ ಟು ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತಿ ಅಂತ ಹೇಳ್ತಾನೆ ಕ್ವಶನ್ ಪೇಪರ್ ಸಚ್ ಕ್ವೆಶನ್ಸ್ ಎರಡರಿಂದ ಮೂರು ಇರ್ತವೆ ಅದಕ್ಕೆ ನೆನ್ಪಿಟ್ ಎರಡರಿಂದ ಮೂರು ಅಂದಾಗ ಒಂದೇ ಸಿಂಪಲ್ ಆಗಿ ಲಾಜಿಕ್ ಹೇಳ್ತಾನೆ ಏನಂದಾಗ ಆಲ್ವೇಸ್ ಗೋ ಫಾರ್ ಗೋ ಫಾರ್ ಮಲ್ಟಿಪ್ಲೈಯಸ್ ಆಫ್ ಮಲ್ಟಿಪ್ಲೈಸ್ ಆಫ್ ಟೂ ತ್ರೀ ಫೋರ್ ಎಕ್ಸೆಟ್ರಾ ಯಾಕಂದಾಗ ಇಲ್ಲಿ ನೆಕ್ಸ್ಟ್ ನಂಬರ್ ಬರ್ತದೆ ಅಂದಾಗ ಆಲ್ವೇಸ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಇವ ನೋಡಿಕೊಡ್ರಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನೋಡಬೇಕಾದ್ರೆ ಟೂ ಸ್ಕ್ವೇರ್ ಟೂ ಸ್ಕ್ವೇರ್ ಪ್ಲಸ್ ಟೂ ಅಂತ ಬರ್ತದೆ ಓಕೆ ಸಾರಿ ಇದು ಟೆನ್ ಅಂತ ಅಂದ್ರೆ ಇಲ್ಲೇನಾಗತ್ತೆ ಟೂ ಕ್ಯೂ ಪ್ಲಸ್ ಟೂ ಆಗುತ್ತೆ ಸೊ ಏನು ಸೊಂದಾಗ ಇಲ್ಲಿ ಬಂದಾಗ ಎಷ್ಟು ನಂಬರ್ ಆಯಿತು ಟೂ ಆಯಿತು ತ್ರೀ ಆಯಿತು ಇಲ್ಲಿ ಫೋರ್ ಬರ್ಬೋದು ಟೂ ರೆಷ್ಟು ಫೋರ್ ಪ್ಲಸ್ ಟು ಇಲ್ಲೇನು ಟೂ ರೆಷ್ಟು ಫೈವ್ ಪ್ಲಸ್ ಟೂ ಬರ್ಬೋದು ಯಾಕಂದಾಗ ಯಾವಾಗಲೂ ಏನರ್ತದೆ ಸ್ಕ್ವೇರು ಕ್ಯೂಬ್ನಲ್ಲೇ ಭಾಳ ಓಡಾಡ್ತಿರ್ತವೆ ಮಿಸ್ಸಿಂಗ್ ನಂಬರು ಸ್ಕ್ವೇರ್ ಕ್ಯೂಬ್ ಅನ್ನೋದು ಭಾಳ ಗಮನದಲ್ಲಿಟ್ಕೊಡ್ರಿ ಯಾಕಂದ್ರೆ ನಿಮ್ಗೆ ಮಿಸ್ಸಿಂಗ್ ನಂಬರು ನೆಕ್ಸ್ಟ್ ನಂಬರ್ ಹುಡುಕ್ಬೇಕಾದ್ರೆ ಆಲ್ವೇಸ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನೋಡ್ಕೊಳ್ರಿ ರೈಟ್ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಎರಡು ಕ್ವಶನ್ ಇರ್ತವೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ನೋಡ್ಕೊ ಕಂಪ್ಲೀಟ್ ದ ಸಿರೀಸ್ ಕಂಪ್ಲೀಟ್ ದ ಸಿರೀಸ್ ಅಂದಾಗ ಸೇಮ್ ಕ್ವಶನ್ ಇರ್ತದೆ ಟೂ ಸಿಕ್ಸ್ ಟೆನ್ ಏಯ್ಟೀನ್ ಅನ್ನೋ ಬದ್ಲು ಏನು ಮಾಡ್ತಾನಂದವ ಏಯ್ಟೀನ್ ಅನ್ನೋ ಬದಲು ಏನು ಮಾಡ್ತಾನಂದ್ರೆ ಇಲ್ಲೇನು ಮಾಡಿರ್ತಾನೆ ಗ್ಯಾಪ್ ಕೊಟ್ಟಿರ್ತಾನೆ ಇದನ್ನು ಓಕೆ ಇಲ್ಲಿ ಗ್ಯಾಪ್ ಕೊಟ್ಟು ಏನು ಅಂದ್ರೆ ನಿಮ್ಗೆ ಇಲ್ಲಿ ಗ್ಯಾಪ್ ಕೊಟ್ಟು ಏಯ್ಟ್ ಅಂತ ಇಡ್ತಾನೆ ಟು ಸಿಕ್ಸ್ ಗ್ಯಾಪ್ ಏಯ್ಟೀನ್ ಅಂದಾಗ ಏನು ಮಾಡಿಬಿಡ್ತಾನೆ ಇಲ್ಲಿ ನೋಡಿಕೊಡ್ರಿ ಕಂಪ್ಲೀಟ್ ದ ಸೀರೀಸ್ ಅಂದಾಗ ಈ ಗ್ಯಾಪ್ನಾಗ ಏನು ಬಂದಿರ್ತೈತಲ್ಲ ಇದನ್ನು ಹೇಳ್ತಾನೆ ಸೊ ಅಗೇನು ಸ್ಟಾರ್ಟ್ ವಿತ್ ಟೂ ಕ್ಯೂಬ್ ಟೂ ಸ್ಕ್ವೇರಿಂದ ಸ್ಟಾರ್ಟ್ ಮಾಡಿರಿ ಇನ್ ಕೇಸ್ ಲಾಜಿಕ್ ಹತ್ತಿಲ್ಲ ಅಂದ್ರೆ ತ್ರೀ ಸ್ಕ್ವೇರಿಂದ ಮಾಡಿರಿ ಆರ್ ಎಲ್ಸ್ ಏನು ಮಾಡಿರಿ ಟು ಕ್ಯೂಬಿಂದ ಮಾಡಿರಿ ಅವರೆಲ್ಸು ತ್ರೀ ಕ್ಯೂಬಿಂದ ಸ್ಟಾರ್ಟ್ ಮಾಡ್ರಿ ಡೆಫಿನೆಟ್ಲಿ ವಿಲ್ ಗೆಟ್ ಆನ್ಸರ್ ಸೊ ಅದಕ್ಕೆ ಹೇಳ್ತಲ್ಲ ಈ ಟೈಪ್ ಕ್ವಶನ್ಸು ಒಟ್ಟ ಮಿಸ್ ಮಾಡಬಾರ್ದು ನೀವು ಸೊ ಅದಕ್ಕೆ ನೋಡ್ಕೊಡ್ರಿ ಇಲ್ಲಿ ನಂಬರ್ ಸೀರೀಸ್ ಅಂತ ಹೇಳಿದ್ದೆ ಇಲ್ಲಿ ಕಂಪ್ಲೀಟ್ ಅದ ಸೀರೀಸ್ಗೆ ಇದ್ದ ಅಗೇನು ಇಲ್ಲಿ ಕೂಡ ನಿಮಗೆ ಎರಡು ಕ್ವಶನ್ ರೈಸ್ ಆಗ್ಬೋದು ಯಾಕಂದರೆ ಆನ್ ಆ್ಯಂಡ್ ಅವರೇಜು ಏನಿಲ್ಲ ಅಂದ್ರೂ ರೀಸ್ನಿಂಗಿಂದನೇ ರೀಸ್ನಿಂಗಿಂದ ಟೆನ್ ಪ್ಲಸ್ ಅಂಕ್ರೆ ಎವ್ರಿ ಎಕ್ಸಾಮ್ಸಲ್ಲಿ ಇರ್ತವೆ ಓಕೆ ಯಾವ ಯಾವ ಯಾವ್ಯಾವ ವೇರಿಯಾನಂದ ನೋಡಿಕೊಡಿ ನೆಕ್ಸ್ಟ್ ನೋಡ್ಕೊಡ್ರಿ ಲಾಜಿಕಲ್ ಅಂದರೂ ಅದೇ ಕೌಂಟಿಂಗ್ ಫಿಗರ್ಸು ಲಾಜಿಕಲ್ ಅಂದಾಗ ಯಾ ಏನಪ್ಪ ಅಂದ್ರೆ ಐ ಥಿಂಕ್ ಈ ಟೈಪ್ ಇರ್ತೈತೆ ನೋಡ್ರಿ ಓಕೆ ಇಲ್ಲಿ ಸಿಕ್ಸು ಏಯ್ಟು ನೈನು ಟೆನ್ನು ಲೆವೆನ್ನು ಟ್ವೆಲ್ವು ತರ್ಟೀನು ಫೋರ್ಟೀನ್ ಅಂತ ಕೊಟ್ಕೊಂಡ್ವಿ ಈ ಪ್ಲೇಸ್ನಾಗ ಯಾವ ನಂಬರ್ ಬರ್ತೈತಿ ಅಂತ ಅನ್ನಲ್ಲ ಸೊ ಇಂಥ ಕ್ವಶನ್ಸು ಇಲ್ಲಿ ಕೂಡ ಏನೈತಲ್ಲ ಅಲ್ಲ ಲೈಕ್ ನೀವು ಬೈ ಗೋ ಬೈ ಈ ಥರ ಕಾಲಮ್ ವೈಸ್ ಮಲ್ಟಿಪ್ಲೈಯರ್ ಮಾಡ್ಕೊತ್ರಿ ಮೈನಸ್ ಇಲ್ಲ ಅಂತಂದ್ರೆ ರೋ ವೈಸ್ ಬರ್ರಿ ರೋ ವೈಝರ್ ಮಾಡಿರಿ ಅಂದ್ರೆ ನಿಮ್ಗೆ ಕಾಲಮೈಸು ರು ವೈಸ್ ಮಾಡಿದಾಗ ಡೆಫಿನೆಟ್ಲಿ ಇಲ್ಲಿ ಇಂಟರ್ ಲಿಂಕ್ ಐ ಥಿಂಕ್ ಇದು ಫಾರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ ಒಳಗೆ ಸಾಲ್ವ್ ಹಾಕ್ ಫಾರ್ಟಿ ಟು ಸಿಕ್ಸ್ಟಿ ಸಿಕ್ಸ್ಟಿ ಸೆಕೆಂಡ್ಸ್ ಒಳಗೆ ಸಾಲ್ವ್ ಆಗ್ತದೆ ಅದಕ್ಕೆ ಆಯ್ತನಲ್ಲ ಇಂಥ ಕ್ವಶನ್ಸ್ ಏನೈತಲ್ಲ ಬಟ್ ಬಡ ಲೈಕ್ ಸ್ಟಾರ್ಟಿಂಗೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ ದಿ ಸಚ್ ಕ್ವಶನ್ಸ್ ಸಟನ್ ಕ್ಯಾಲ್ಕುಲೇಷನ್ ಬೇಕಾಗಿರ್ತೈತಿ ಯಾಕಂದ್ರೆ ಟೈಮ್ ಹಿಡಿತೈತಿ ಅದಕ್ಕೆ ಈ ಥರ ಕ್ವಶನ್ಸ್ನ ಈ ಥರ ಮಾರ್ಕ್ ಮಾಡ್ಕೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಲಾಸ್ಟಿಗೆ ಇಟ್ಕೊಡ್ರಿ ಯಾಕಂದ್ರೆ ಜಿ ಕೆ ಕ್ವಶನ್ಸ್ ಒನ್ ಟೈಮ್ ಓದಿರಿ ನಿಮ್ಗೆ ಆನ್ಸರ್ ಬಂತಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ಅಲ್ಲಿ ಲಾಜಿಕ್ಕಾಗಿ ಏನು ಸಾಲ್ವ್ ಮಾಡಿದೆ ಬಟ್ ಬಟ್ ಇಲ್ಲೇನಾಯ್ತಲ್ಲ ಒಂದು ಲಾಜಿಕ್ ಈ ಥರ ಕ್ಲಿಕ್ ಆಗಲಿಲ್ಲ ಅಂದರೂ ಇನ್ನೊಂದು ಲಾಜಿಕ್ ಆದರೆ ಕ್ಲಿಕ್ ಆಗ್ತಿರ್ತೈತೆ ನಿಮಗೆ ಬಟ್ ಟೈಮ್ ಬೇಕಾಗಿರ್ತೈತಿ ಅದಕ್ಕೆ ಇಂಥ ಕ್ವಶನ್ ಮಾರ್ಕ್ ಮಾಡಿಕೊಡ್ರಿ ಲಾಸ್ಟ್ ಇಟ್ಕೊಡ್ರಿ ಕೊಡ್ರಿ ಇವನ್ನ ಯಾವಾಗಲೂ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಏನಂದ್ರೆ ಕೌಂಟಿಂಗ್ ಫಿಗರ್ಸ್ ಅಂದಾಗ ಇಲ್ಲಿ ಮೂರು ಬಂದಿದೆ ಅಗೇನು ನೋಡಿಕೊಡ್ರಿ ಎರಡು ಕೇಳಿದನು ಕೌಂಟಿಂಗ್ ಫಿಗರ್ಸು ಇಂಪಾರ್ಟೆಂಟು ಯಾಕಂದಾಗ ಪ್ರಿವಿಯಸ್ ನಾನು ವಾಟರ್ ಬೋರ್ಡ್ ಒಳಗೆ ಮೂರು ಕೇಳಿದ್ನ ಇಲ್ಲಿ ಎರಡು ಕೇಳಿದಂದಾಗ ಅಗೇನ್ ಹಿಮೆ ಆಸ್ಕ್ ಎರಡು ಅಂಕರು ಮಿನಿಮಮ್ ಕೇಳಿ ಕೇಳ್ತಾನೆ ಟೂ ಪ್ಲಸ್ ಕ್ವಶನ್ಸ್ ಏನತಾನೆ ಕೌಂಟಿಂಗ್ ಫಿಗರ್ಸ್ ಕೇಳ್ತಾನೆ ಕೌಂಟಿಂಗ್ ಫಿಗರ್ಸ್ ಯಾವ ಥರ ಓದಬೇಕಂತ ಹೇಳಿ ಈ ನಂದು ಲೈಕ್ ನಿಮ್ಗೆ ಯಾವ ಥರ ಓದ್ಬೇಕಂತ ಹೇಳಿದ ಸೆಷನ್ ಇರೋದ್ರಿಂದ ಜಾಸ್ತಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ಬಟ್ ಶಾರ್ಟಾಗಿ ನೋಡ್ಕೊಡು ಕೌಂಟಿಂಗ್ ಫಿಗರ್ ಅಂತ ಬಂದಾಗ ಒಂದೇದು ಏನು ಮಾಡಿರಿ ಟ್ರಯಾಂಗಲ್ ಓಕೆ ಟ್ರಯಾಂಗಲ್ ಸೊ ಟ್ರಯಾಂಗಲ್ ಒಳಗೆ ಮಾಡಬೇಕು ಜಸ್ಟ್ ನಾನು ಟ್ರಯಾಂಗಲ್ ಹಿಂಟ್ ಕೊಡ್ತೀನಿ ಬಟ್ ಯು ಹ್ಯಾವ್ ಟು ಫೋಕಸ್ ಅಂದ ಏನಪ್ಪ ಅಂದ್ರೆ ಸ್ಕ್ವೇರ್ ರೆಕ್ಟ್ಯಾಂಗಲ್ ಹೆಗ್ಸಾಗಾನ್ ಹೆಗ್ಸಾಗೋನಾಲ್ ಸೊ ಇಲ್ಲಿ ನೋಡ್ಕೊಡ್ರಿ ಇವನ್ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಡ್ರಿ ಏನಪ್ಪ ಅಂದ್ರೆ ಒನ್ ಟೈಮ್ ಲರ್ನಿಂಗ್ ಅಷ್ಟೇ ಇದರಲ್ಲಿ ಏನು ಲಾಜಿಕ್ ಇಲ್ಲ ಇಲ್ಲ ಒನ್ ಟೈಮ್ ಲರ್ನಿಂಗ್ ಲರ್ನಿಂಗ್ ಏನೈತಲ್ಲ ಇವಾಗ ನೋಡಿಕೊಡ್ರಿ ಟ್ರಯಾಂಗಲ್ ಅಂತ ಬಂದಾಗ ಒಬ್ಬಿಯಸ್ಲಿ ಟ್ರಯಾಂಗಲ್ ಅಂತ ಬಂದಾಗ ಟೋಟಲ್ ನಂಬರ್ ಆಫ್ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇನ್ ಇನ್ ಫಿಗರ್ ಅಂತ ಕೇಳಿರ್ತಾನೆ ಇವಾಗ ಈ ಟೈಪ್ ಇತ್ತು ಅಂತ ಹೇಳ್ಕೊಡ್ರಿ ಆಬಿಯಸ್ಲಿ ಎಲ್ಲರಿಗೂ ಗೊತ್ತು ಒಂದಿರ್ತೈತಿ ಆಸ್ ಈ ಟೈಪ್ ಇದ್ದಾಗ ಈ ಟೈಪ್ ಇದ್ದಾಗ ನೋಡ್ಕೊಡ್ರಿ ಟ್ರಯಾಂಗಲ್ ಇದು ಒನ್ನೇ ಟೈಪ್ ಇದೆ ಟ್ರಯಾಂಗಲ್ ನೋಡಬೇಕಾದ್ರೆ ಯಾವಾಗಲು ಬೇಸಿಂದ ಸ್ಟಾರ್ಟ್ ಮಾಡಿಕೊಡ್ರಿ ಬೇಸಿಂದ ಅಂದಾಗ ಲೈಕ್ ಒನ್ ಟೂ ಮತ್ತು ತರ್ಡ್ ಒನ್ ಸೊ ಇದೇನಾಗತ್ತೆ ನನಗೆ ಟೋಟಲ್ ಎಷ್ಟು ಪಾತ್ರ ತ್ರೀ ಅದು ಇದು ಸಮ್ ಬೇಸಿಕ್ಸ್ ಬಟ್ ಇಲ್ಲಿ ನೋಡಿಕೊಡ್ರಿ ಸೊ ಇದನ್ನ ಮಾಡಬೇಕಾದ್ರೆ ಯಾವ ಥರ ಮಾಡ್ತಾರೆ ಟ್ರೆಡಿಷ್ನಲ್ ಆಗಿ ಯೂಶ್ವಲಿ ಎಲ್ಲ ಕಡೆ ನಿಮ್ಗೆ ಒನ್ ಪ್ಲಸ್ ಟೂ ಈಸ್ ಕೋಲ್ ಟು ತ್ರೀ ಅಂತ ಈ ಥರ ಸಾಲ್ವ್ ಮಾಡಿಸಿರ್ತಾರೆ ಓಕೆ ಇಲ್ಲಿವರೆಗೆ ಓಕೆ ನೆಕ್ಸ್ಟು ಈ ಟೈಪ್ ಕೊಟ್ಟನಂದ್ರೆ ಏನು ಮಾಡ್ತೀರಿ ನೋಡಿಕೊಡ್ರಿ ಅವಾಗ ಓಕೆ ಈ ಟೈಪ್ ಕೊಟ್ರಣ ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತ ಕೊಟ್ಟ ಈ ಟೈಪ್ ಆದಾಗ ಆಬಿಯಸ್ಲಿ ನೀವು ನಂಬರಿಂಗ್ ಸ್ಟಾರ್ಟ್ ಮಾಡಿ ಒನ್ ಟು ತ್ರೀ ಫೋರ್ ಫೈ ಅಂತ ಸ್ಟಾರ್ಟ್ ಮಾಡ್ತೀರಿ ಸೊ ಇವಾಗ ಏನು ಮಾಡ್ತೀರಿ ನೀವು ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈ ಅಂತ ಇಟ್ಕೊಂಡು ಈಕ್ವಲ್ ಟು ಒಂದು ಅಮೌಂಟ್ ಒಂದು ಕ್ವಾಂಟಿಟಿ ಬರ್ತದೆ ನೀವು ನಂಬರ್ ಸೊ ಇದು ಟ್ರೆಡಿಷ್ನಲ್ ಮೆಥಡು ಒನ್ ಟೈಮ್ ನೋಡಿಕೊಡ್ರಿ ಈ ಟೈಪ್ ಯಾವಾಗಲೇ ಬರಲಿ ಒಂದು ಲಾಜಿಕ್ ನೆನ್ಪಿಟ್ಕೊಡ್ರಿ ಏನಂತಂದ್ರೆ ಇದು ನೀವು ಎಲ್ಲ ಕಡೆ ನೀವು ಈ ಲಾಜಿಕ್ ಹೇಳ್ತಾರೆ ಬಟ್ ಯೂಶ್ವಲಿ ಇವಾಗ ನಾ ಹೇಳಲ್ಲ ಅಜಿಕ್ ಎಲ್ಲಿ ಯೂಶ್ವಲಿ ನಿಮ್ಗೆಲ್ಲ ಕಡೆ ಸಿಗೋಲ್ಲ ಬಟ್ ಏನಂತಂದ್ರೆ ಆಲ್ವೇಸ್ ಏನು ಮಾಡಿಕೊಡ್ರಿ ಈ ಟೈಪ್ ಪ್ರಾಬ್ಲಮ್ ಬಂದಾಗ ಕೌಂಟ್ ಮಾಡಬೇಕಾದ್ರೆ ಏನು ಮಾಡ್ರಿ ಲಾಸ್ಟ್ಗೆ ಯಾವ್ದು ಎಂಡ್ ಐದು ಆಗೈತಿ ಸೊ ಐದಕ್ಕೊಂದು ಪ್ಲಸ್ ಮಾಡಿಕೊಡ್ರಿ ಏನಪ್ಪ ಅಂದ್ರೆ ಸಿಕ್ಸ್ ಇಂಟು ಈ ನಂಬರ್ ಫೈ ಡಿವೈಡೆಡ್ ಬೈ ಟೂ ಮಾಡಿಕೊಡ್ರಿ ಸೊ ಇದೆಷ್ಟಾಯಿತು ಒಂದಲೇ ಮೂರಲೇ ಮೂರೇಲೆ ಹದಿನೈದು ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಏನಾಗುತ್ತಾ ಫಿಫ್ಟೀನ್ ಆಗುತ್ತೆ ಯಾಕೆ ನಾನು ಸಿಕ್ಸ್ ತೊಗೊಂಡೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಕೊಡ್ರಿ ಐ ಥಿಂಕ್ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಓದ್ತಿರಲ್ಲ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಎನ್ ಎನ್ ಪ್ಲಸ್ ಒನ್ ಬೈ ಟು ಸೊ ಇದೊಂದು ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಟ್ರಯಾಂಗಲ್ ಫೈಂಡಿಂಗ್ ದ ನಂಬರ್ ಆಫ್ ಟ್ರಯಾಂಗಲ್ ಅಂದಾಗ ಸೊ ಇದನ್ನ ಸ್ವಲ್ಪ ಭಾಳ ಆಗಿ ನೆನಪಿಟ್ಕೊಡ್ರಿ ಸೊ ಇದು ನೋಡಿರಿ ಡಿಫಿಕಲ್ಟಿ ಲೆವೆಲ್ ಅಂದಾಗ ಯಾವ ಥರ ಕೊಡ್ತಾನೆ ನಾನು ಅದು ಇನ್ನೊಂದು ತೊಗೊಂತೇ ನಾನು ಈ ಟೈಪ್ ಇರ್ತದೆ ನೋಡಿರಿ ಸರ್ಟನ್ ಟೈಮ್ನ ಪ್ರಾಬ್ಲಮ್ಸ್ ಒಳಗೆ ಒಂದು ಓಕೆ ಸೊ ಈ ಟೈಪ್ ಸರ್ಟನ್ ಡಿಫಿಕಲ್ಟಿ ಲೆವೆಲ್ ಮಾಡಬೇಕಾದ್ರೆ ಹೌ ಮೆನಿ ಟ್ರಯಾಂಗಲ್ ಅಂತ ಕೊಟ್ಟಾಗ ಸೇಮ್ ಆ್ಯೂಜುವಲ್ಲಿ ಏನು ಮಾಡ್ತೀವಿ ನಂಬರಿಂಗ್ ಸ್ಟಾರ್ಟ್ ಮಾಡ್ತೀವಿ ಒಂದು ಟೂ ತ್ರೀ ಫೋರ್ ಫೈ ಸಿಕ್ಸ್ ರೈಟ್ ಫೈವ್ ಸಿಕ್ಸ್ ಆಯಿತು ಸೊ ಇವಾಗ ಏನಾಯ್ತಲ್ಲ ಇಲ್ಲಿ ಎರಡು ಇದಾವಲ್ಲ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಇದೆ ಬೇಸ್ ನೋಡಬೇಕಲ್ಲ ನಾನು ಬೇಸ್ ನೋಡಬೇಕಾದ್ರೆ ಆಬ್ವಿಯಸ್ಲಿ ಏನು ಮಾಡ್ತೀನಿ ಒನ್ ಟು ಒನ್ ಟು ಎ ಸೊ ನನಗೆ ಎಲ್ಲನೇ ಸರ್ಟನ್ ಟೈಮ್ನಾಗ ಏನಾಗತ್ತೆ ಯಾಕೆ ಇದನ್ನ ಶಾರ್ಟ್ ಫಾರ್ಮ್ ಫಾರ್ಮ್ನಾಗ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಯಾಕೆ ಯೂಸ್ ಮಾಡ್ರಿ ಅಂತಂದ್ರೆ ಎಷ್ಟೋ ಸಲ ನಾವು ಸಿಲ್ಲಿ ಮಿಸ್ಟೇಕ್ ಏನು ಮಾಡ್ತೀವಿ ಗೊತ್ತಿ ಇವ್ನು ಕೂಡ್ಸೋದ್ರಾಗ ಮಿಸ್ಟೇಕ್ ಮಾಡ್ಸಿರ್ತೀವಿ ನಾವು ಸೊ ಆ್ಯಡಿಂಗ್ ಒಳಗೆ ಪ್ರಾಬ್ಲಮ್ ಮಾಡಿಬಿಡ್ತೀವಿ ನಾವು ಯಾಡ್ ಮಾಡ್ಕೋಬೇಕಾದ್ರೆ ಎಷ್ಟೋ ಜನ ಮಿಸ್ಟೇಕ್ ಮಾಡ್ತೀವಿ ಅದಕ್ಕೆ ಬರಲಿ ಇದನ್ನ ಡೈರೆಕ್ಟಾಗಿ ಸಿಂಪಲ್ ಇರ್ತದ ಏನು ಪಿಟ್ಕೋಬೋದಾ ಸೊ ಟೋಟಲ್ ನಂಬರ್ ಆಫ್ ಎನ್ ಇದೆಲ್ಲ ಬೇಸಿಂದ ಬರ್ರಿ ಅವಳು ಎನ್ ಏನಿದೆ ಸಿಕ್ಸ್ ಇದೆ ಸೊ ಸಿಕ್ಸ್ ಪ್ಲಸ್ ಸಿಕ್ಸ್ ಅಂದ್ರೆ ಎನ್ ಇಕ್ವಲ್ ಟು ಸಿಕ್ಸ್ ಇದೆ ಇಲ್ಲಿ ಸೊ ಎನ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ ಪ್ಲಸ್ ಒನ್ ಅಂದ್ರಾಗ ಸಾರಿ ಇವಾಗ ನೋಡ್ಕೊಡ್ರಿ ಸಿಕ್ಸ್ ಇದೆ ಸಿಕ್ಸ್ ಇದೆ ಓಕೆ ರೈಟ್ ಇವಾಗ ನೋಡ್ಕೊಡ್ರಿ ಸಿಕ್ಸ್ ಇದೆ ಸಿಕ್ಸ್ ಪ್ಲಸ್ ಒನ್ ಅಂದಾಗ ಸೆವೆನ್ ಆಯ್ತಲ್ಲ ಇಂಟು ಸೆವೆನ್ ಬೈ ಟೂ ಸೊ ಟೂ ಒನ್ ಜಾ ಟೂ ತ್ರೀ ಜಾ ರೈಟ್ ಮೂರೋಳೆ ಟ್ವೆಂಟಿ ಸೆವೆನ್ ಆಯ್ತು ಸೊ ನಾವು ಬೇಸಿಂದ ಕನ್ಸಿಡರ್ ಮಾಡ್ಬೇಕಾದ್ರೆ ಟ್ವೆಂಟಿ ಸೆವೆನ್ ಆಯಿತು ಸೊ ಮೇಲೆ ಇದೆ ಅಲ್ಲ ಇಲ್ಲಿ ನೋಡಿಕೊಡ್ರಿ ಒನ್ ಟು ಅಂದಾಗ ಎಷ್ಟಾಯ್ತು ಇದು ತ್ರೀ ಆಯಿತು ಇದು ಕೂಡ ತ್ರೀ ಆಯಿತು ಸೊ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸೊ ಟೋಟಲ್ ನಂಬರ್ ಆಫ್ ಆರ್ ಟ್ವೆಂಟಿ ಸೆವೆನ್ ಸೊ ಈ ಟೈಪ್ ಲಾಜಿಕ್ ಕೊಡು ಕೊಡ್ರಿ ಐ ಥಿಂಕ್ ಇದನ್ನ ನೋಟ್ ಡೌನ್ ಮಾಡಿಟ್ಕೊಡ್ರಿ ಟ್ರಯಾಂಗಲ್ ಬೇಕಾದಂತ ಬರಲಿ ಇದೇ ಟೈಪ್ ಆಗ್ಬೇಕು ಇನ್ನೊಂದು ಟೈಪ್ ಏನಪ್ಪ ಅಂದಾಗ ಸಪೋಸ್ ಏನು ಆಡ್ತಾನಂದ್ರೆ ಈ ಥರ ಇಟ್ಕೊಂಡು ಈ ಟೈಪ್ ಕೊಟ್ಟಾಗ ಎಷ್ಟು ಟ್ರಯಾಂಗಲ್ಸ್ ಅದ ಅಂದಾಗ ಆಲ್ವೇಸ್ ಹ್ಯಾವ್ ಟು ಕೌಂಟ್ ದ ಹೋರಿಜೆಂಟಲ್ ಲೈನ್ಸ್ ಏನಿದಾವಲ್ಲ ಅವನಷ್ಟೇ ಕೌಂಟ್ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಫೈ ಅಂತ ಹಾಕಿರಿ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಫೈ ಅಂತ ಇರ್ತದೆ ಸೊ ಅದಕ್ಕೆಲ್ಲ ಟ್ರಯಾಂಗಲ್ದು ಏನೇನು ಪಾಸಿಬಲ್ ಅದಲ್ಲ ಅದನ್ನು ನೋಡ್ಕೊಳ್ರಿ ಪ್ಲಸ್ ಯಾವಾಗಲೂ ಕೆ ಪಿ ಎಸ್ ಇದಾವ ಇನ್ನೊಂದು ಟೈಪ್ ಭಾಳ ಕೇಳ್ತಾನೆ ಅಂತಂದ್ರೆ ಈ ಥರ ಇಟ್ಟಿರ್ತಾನೆ ನೋಡ್ರಿ ಏನಪ್ಪ ಅಂದಾಗ ಈ ಟೈಪ್ ಓಕೆ ಸೊ ಈ ಟೈಪ್ ಕೇಳೋದು ಬಾ ಭಾಳ ಹೆಚ್ಚಿಗೆ ಕೆ ಪಿ ಎಸ್ ಇದಾವೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತ ಕೇಳಿದಾಗ ಈ ಟೈಪ್ ಸ್ಕ್ವೇರ್ ಒಳಗೆ ಯಾವಾಗಲೂ ಟ್ರಯಾಂಗಲ್ ಕೇಳಿದೆ ಅಂದ್ರೆ ನಂಬರ್ ಮಾಡಿಕೊಡ್ರಿ ಒನ್ ಟೂ ತ್ರೀ ಏಟ್ ಅಂದಾಗ ಈ ಟೈಪ್ ಸ್ಕ್ವೇರ್ ಒಳಗೆ ಯಾವಾಗಲೂ ಬರಲಿ ಏನು ಮಾಡ್ರಿ ಒಂದು ನಂಬರಿಂಗ್ ಹಾಕ್ರಿ ನಂಬರಿಂಗ್ ಹಾಕಿ ಏನಪ್ಪ ಅಂದ್ರಾಗ ನಂಬರಿಂಗ್ ಹಾಕಿ ಲಾಸ್ಟಿಗೆ ನೋಡಿಕೊಡ್ರಿ ಲಾಸ್ಟ್ ನಂಬರ್ ಏನಿದೆಲ್ಲ ಏಟ್ ಇದೆ ಸೊ ಆಲ್ವೇಸ್ ಲಾಸ್ಟ್ ನಂಬರ್ ಇಂಟು ಟೂ ಮಾಡಿಕೊಡ್ರಿ ವಿಲ್ ಗೆಟ್ ಎ ಆನ್ಸರ್ ಏನಪ್ಪ ಲಾಸ್ಟ್ ನಂಬರ್ ಎಷ್ಟಿದೆ ಏಟ್ ಇಂಟು ಟೂ ಅಂದಾಗ ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಿದಾವೆ ನಿಮ್ಗೆ ಸಿಕ್ಸ್ಟೀನ್ ಇದು ಸೊ ಇದರಲ್ಲೇ ಮತ್ತೆ ಮತ್ತೇನು ಮಾಡ್ತಾನೆ ಅಂದಾಗ ಇದೇ ಟೈಪ್ ಹಾಕಿರ್ತಾನೆ ನೋಡಿರಿ ಇಷ್ಟು ದೊಡ್ಡದು ತಿಳ್ಕೊಡ್ರಿ ಇದ್ರೊಳಗೆ ಇದೇ ಟೈಪ್ ಹಾಕಿರ್ತಾನು ರೈಟ್ ಈ ಟೈಪ್ ಎಕ್ಸ್ಟೆಂಡ್ ಮಾಡಿರ್ತಾನ ಈ ಟೈಪ್ ಎಕ್ಸ್ಟೆಂಡ್ ಮಾಡಿದಾಗ ಅಗೇನ್ ನೀವು ಹೊರಗಿಂದ ಫಸ್ಟ್ ಇಲ್ಲಿಂದ ನಂಬರಿಂಗ್ ಮಾಡ್ಕೊತೀರಿ ಅವಾಗಲೇ ಇಂಟು ಟೂ ಮಾಡ್ತೀರಾ ಇಲ್ಲೇನಿದೆ ಸೇಮ್ ಇದೆ ಇದು ಕೂಡ ಇದು ಕೂಡ ಸೇಮ್ ಇದ್ದಾಗ ಏನು ಮಾಡ್ತೀರಿ ನೀವು ಸೊ ಇಲ್ಲಿ ಕೂಡ ಎಂಟಾಗ್ತವಲ್ಲ ಅಗೇನು ಏಟ್ ಇಂಟು ಟೂ ಲಾಸ್ಟ್ ನಂಬರ್ ಏಟಾ ಬರುತ್ತೆ ಅಂದಾಗ ಸೊ ಇಂಟು ಟೂ ಮಾಡ್ತೀರಿ ಇಲ್ಲಿ ಕೂಡ ಸಿಕ್ಸ್ಟೀನ್ ಬಂದಾಗ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಏನಾಗತ್ತ ತರ್ಟಿ ಟು ಆಗ್ತದೆ ಸೊ ನಾನು ಜಸ್ಟ್ ಶಾರ್ಟಾಗಿ ನಿಮ್ಗೆ ನಿಮಗೆ ಟ್ರಯಾಂಗಲ್ದು ಹೇಳಿದೀನಿ ಬಟ್ ಹಾವ್ ಟು ಪ್ರಾಕ್ಟೀಸ್ ಫಾರ್ ದ ಸ್ಕ್ವೇರ್ ರೆಕ್ಟ್ಯಾಂಗಲ್ ಆ್ಯಂಡ್ ಹೆಕ್ಸಾಗೋನಲ್ ಐ ಥಿಂಕ್ ಲಾಸ್ಟ್ ಇಯರ್ ಏನೈತಲ್ಲ ಲಾಸ್ಟ್ ಇಯರ್ ನಿಮ್ಮ ವಾಟರ್ ಬೋರ್ಡಲ್ಲಿ ಅಥವಾ ಪಿ ಡಬ್ಲ್ಯೂ ಡಿಯಲ್ಲಿ ಹೆಗ್ಸಾಗೋನಲ್ಲಿ ಕೇಳಿದನು ಭಾರಿ ಸಿಂಪಲ್ ಇರ್ತದೆ ಇದೇ ಟೈಪ್ ಒನ್ ಟೈಮ್ ಲರ್ನಿಂಗ್ ನೋಡಿರಿ ಒಂದು ಸ್ವಲ್ಪ ಫಾರ್ಮಲ್ ಮೇಲೆ ಡಿಪೆಂಡ್ ಇರ್ತವೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಸಿಂಬಾಲ್ಸ್ ಸಿಂಬಾಲ್ಸ್ ಅಂದಾಗ ಏನಿದು ಸಿಂಬಾಲ್ಸ್ ಅಂದಾಗ ಐ ಥಿಂಕ್ ಲೈಕ್ ನಾವು ರೀಸ್ನಿಂಗ್ ಒಳಗೆ ಸಿಂಬಾಲ್ಸ್ ಇರ್ತದೆ ನೋಡ್ರಿ ಇವಾಗ ಏನಪ್ಪ ಅಂದಾಗ ಈ ಟೈಪ್ ಇರ್ತದೆ ರೈಟ್ ಒಂದು ಬಾಕ್ಸ್ ಹಾಕಿರ್ತಾನೆ ಒಂದು ಬಾಕ್ಸ್ ಹಾಕಿ ಈ ಟೈಪ್ ಸಿಂಬಾಲ್ ಹಾಕಿರ್ತಾನೆ ಸ ನೆಕ್ಸ್ಟ್ ಬಾಕ್ಸಲ್ಲಿ ನೆಕ್ಸ್ಟ್ ಬಾಕ್ಸಲ್ಲಿ ಏನಿರ್ತಾನೆ ಅಂದರೆ ಈ ಟೈಪ್ ಇಟ್ಟಿರ್ತಾನೆ ರೈಟ್ ಈ ಟೈಪ್ ಇರ್ತಾನೆ ಲೆಟ್ ಮಿ ಟೇಕ್ ಸ್ಮಾಲ್ ಒನ್ ಓಕೆ ಏನಪ್ಪ ಅಂದಾಗ ಮೂರು ಬಾಕ್ಸ್ ಇರ್ತವೆ ಇಲ್ಲಿ ಓಕೆ ಮೂರು ಬಾಕ್ಸ್ ಇಟ್ಕೊಂಡು ಒಂದನೇ ಬಾಕ್ಸು ಎರಡನೇ ಬಾಕ್ಸು ಮೂರನೇ ಬಾಕ್ಸು ಸೊ ನಿಮಗೇನಿಟ್ಟಿರ್ತಾನೆ ಅಂದರೆ ಲಾಸ್ಟ್ ಬಾಕ್ಸಲ್ಲಿ ಯಾವ ಇಮೇಜ್ ಬರ್ತದ ಅಂತ ಇಟ್ಟಿರ್ತಾನೆ ಇವಂಥರ ಲಾಟ್ರಿ ಇದ್ದಂಗೆ ಇವು ಯಾಕೆ ನೋಡ್ಕೊಡ್ರಿ ಜಸ್ಟ್ ಹಿ ಚೇಂಜಿಂಗ್ ದ ಡೈರೆಕ್ಷನ್ ಅಂದಾಗ ಸೊ ಇವಾಗ ಏನಾಗಿತ್ತು ಈಸ್ಟ್ ಕಡೆ ನೋಡ್ತಾ ಇದ್ದ ಸೌತ್ ಕಡೆ ಮತ್ತು ಇಲ್ಲಿ ವೆಸ್ಟ್ ಕಡೆ ನೋಡ್ತಾನೆ ಅವವಿಯಸ್ಲಿ ನೆಕ್ಸ್ಟ್ ಪಾರ್ಟ್ ಏನು ಬರ್ತೈತೆ ನಮ್ಗೆ ನಾರ್ತ್ ಕಡೆ ಬರ್ತದಲ್ಲ ಇಂಥವು ಎರಡು ಕ್ವಶನ್ ಇರ್ತವೆ ಇವೆಲ್ಲ ಲಾಟ್ರಿ ಕ್ವಶನ್ಸು ವಿತಿನ ಫೈವ್ ಸೆಕೆಂಡ್ಸ್ ಒಳಗೆ ಅಬ್ಸರ್ವೇಷನ್ ಮಾಡೋದು ಅದಕ್ಕೆ ಇಂಥವು ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗ್ರಿ ಬಟ್ ಇದ್ರೊಳಗೆ ಕೆ ಪಿ ಸಿದಾಗ ಏನು ಕೇಳ್ಬೋದು ಅನ್ನೋದೇ ಭಾಳ ಇಂಪಾರ್ಟೆಂಟು ಏನಪ್ಪ ಅಂದಾಗ ಮೀರರ್ಮೇಜ್ ಒಂದು ಸೆಕೆಂಡು ವಾಟರ್ ಇಮೇಜ್ ಮಿರರ್ ಇಮೇಜ್ ಆರ್ ವಾಟರ್ ಇಮೇಜ್ ಭಾಳ ಇಂಪಾರ್ಟೆಂಟ್ ಯಾಕಂದಾಗ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ನೋಡ್ಕೊ ಒಂದು ಸಿಂಪಲ್ ಲಾಜಿಕ್ ಇದೆ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇವಾಗ ಒಂದು ಬಾಡಿ ಕೊಡ್ತಾನೆ ನಿಮಗೆ ಈ ಟೈಪ್ ಓಕೆ ಒಂದು ಬಾಡಿ ಕೊಟ್ಕೊಂಡು ಇದು ಕೊಟ್ಟಿರ್ತಾನೆ ಇದು ಲೆಫ್ಟು ಇದು ರೈಟ್ ಕೊಟ್ಟು ಏನು ಕೇಳ್ತಾನಂದ್ರೆ ಮೀರರ್ ಇಮೇಜ್ ಕೇಳಬೇಕಾದ್ರೆ ಏನು ಹೇಳ್ತಾನ ಅಂದ್ರೆ ವಾಟ್ ಈಸ್ ದ ಮೀರರ್ ಇಮೇಜ್ ಆಫ್ ಪರ್ಟಿಕ್ಯುಲರ್ ಫಿಗರ್ ಅಂತ ಕೊಟ್ಕೊಂಡು ಮೀರರ್ ಇಮೇಜ್ ಅಂತೇಳಿ ಅವ್ನು ಮೆನ್ಷನ್ ಮಾಡಿರ್ತಾರೆ ನೀವು ಮೀರರ್ ಏನಂತಂದ್ರೆ ಮೀರರ್ ಇಲ್ಲಿ ಇಟ್ಟಿರ್ತಾನೆ ಓಕೆ ಮೀರರ್ ಇಮೇಜ್ ಅಂದಾಗ ನಿಮಗೇನಪ್ಪ ಅಂದಾಗ ಇಲ್ಲಿ ಯಾವ್ದು ಇಮೇಜ್ ಬರ್ತದ ಅಂತ ಕೇಳಿರ್ತಾರೆ ಸೊ ಇವಾಗ ನೋಡ್ಕೊಡ್ರಿ ಮೀರರ್ ಇಮೇಜ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವಾಗಲೂ ಒಂದು ಲಾಜಿಕ್ ನೆನ್ಪಿಟ್ಕೊಡ್ರಿ ಮೀರರ್ ಇಲ್ಲಿ ಇಟ್ಟನ್ನು ನೋಡ್ಕೊಡ್ರಿ ಓಕೆ ಮೀರರ್ ಇಲ್ಲಿ ಸೈಡ್ಗಿಟ್ಟನ ಇಟ್ಟಾನೆ ಮೀರರ್ ಇಟ್ಟಾಗ ಯಾವಾಗಲೂ ನೀವು ಇದೇನಪ್ಪ ಅಂದಾಗ ಇದು ಟಾಪ್ ಇದು ಬಾಟಮ್ ಇದು ಲೆಫ್ಟ್ ಲೆಫ್ಟ್ ರೈಟ್ ರೈಟ್ ಓಕೆ ಸೊ ಇವಾಗ ಸ್ಕ್ರೀನಿಗೆ ನನಗೆ ಯಾವ ಟೈಪ್ ಆಗುತ್ತಲ್ಲ ನಿಮಗೆ ಯಾವ ಟೈಪ್ ಆಗುತ್ತೆ ನೋಡ್ಕೊಡಿರಿ ನಿಮ್ಮ ಇಮೇಜ್ ನಿಮ್ಮದು ಲೆಫ್ಟ್ ಆಗುತ್ತೋ ರೈಟ್ ಆಗುತ್ತೆ ಅನ್ನೋ ನೋಡ್ಕೊಡ್ರಿ ಸೊ ನನಗಿಲ್ಲಿ ಲೆಫ್ಟ್ ಆಗುತ್ತೆ ಇದು ರೈಟ್ ಆಗ್ತದ ನಾನು ಜಸ್ಟ್ ಆಲ್ಫಾಬೇಟಿಕ್ ಕೊಟ್ಟೇನಿಲ್ಲ ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಆಲ್ಫಾಬೆಟ್ ಬಿ ಎ ಅಂತ ಇಟ್ಟಿರ್ತಾನೆ ನೀವು ಓಕೆ ನಿಮಗೆ ಅಲ್ಫಾಬೆಟ್ ಕನ್ಫ್ಯೂಸ್ ಆಗುತ್ತೆ ಬಿ ಎ ಅಂತ ಇಟ್ಟಿರ್ತೀನಿ ಮೀರರ್ ಇಮೇಜ್ ಅಂತ ಕೇಳಿದಾಗ ಯಾವಾಗಲೂ ಏನಪ್ಪ ಅಂದಾಗ ಓನ್ಲಿ ನೀವು ಏನು ಲೆಫ್ಟ್ ಟು ರೈಟ್ ಅಷ್ಟೇ ನೋಡಿರಿ ಟಾಪು ಬೆಟಮ್ ಬಿಟ್ಬಿಡ್ರಿ ಸೊ ಅವಾಗ ನೀವು ಡ್ರಾ ಮಾಡಬೇಕಾದ್ರೆ ಇಮೇಜ್ ಒಳಗೆ ನೋಡ್ಕೊಡ್ರಿ ಈ ಟೈಪೇ ಇರ್ತೈತಿ ಇಮೇಜು ಇಮೇಜ್ ಇದ್ದಾಗ ನಿಮಗೆ ಎರಡು ಆಪ್ಷನಲ್ಲಿ ಏನೇ ಇರ್ತದೆ ಅಂದ್ರೆ ಇಮೇಜ್ ಬೇರೆನೇ ಇರ್ತದೆ ಏನಪ್ಪ ಅಂದ್ರೆ ಉಲ್ಟ ಹಾಕಿರ್ತಾನೆ ತಲೆ ಕೆಳಗೆ ಕಾಲು ಮೇಲೆ ಹಾಕಿದಾಗ ಆ ಇಮೇಜ್ ನೀವು ಕಂಪ್ಲೀಟ್ಲಿ ಏನು ಮಾಡಬೇಕು ಕ್ರಾಸ್ ಬಿಡಬೇಕು ರಿಮೇನಿಂಗ್ ಟೂ ಆಪ್ಷನ್ಸ್ ನೋಡಬೇಕಾದಾಗ ಸ್ವಲ್ಪ ಗಮನದಲ್ಲಿರಿ ಯಾವಾಗಲೂ ಮೀರರ್ ಇಮೇಜ್ ಅಂತ ಕೇಳಿದಾಗ ಮೀರರ್ ಇಮೇಜ್ ಅಂತ ಕೇಳಿದಾಗ ಲೆಫ್ಟು ರೈಟ್ ಅಷ್ಟೇ ಎಕ್ಸ್ಚೇಂಜ್ ಆಗ್ಯಾವಲ್ಲ ನೋಡಿಕೊಡ್ರಿ ಲೆಫ್ಟು ರೈಟ್ ಅಂದಾಗ ಆಬ್ವಿಯಸ್ಲಿ ಟಾಪ್ ಬಾಟಮ್ ಸೇಮ್ ಅದ ಯಾಕಂದ್ರೆ ಮೀರರ್ ಇಮೇಜಲ್ಲಿ ನಮ್ಮದು ಲೆಫ್ಟು ರೈಟ್ ಅಷ್ಟೇ ಚೇಂಜ್ ಆಗುತ್ತೆ ಸೊ ಇಲ್ಲಿ ಏನಪ್ಪ ಇಲ್ಲಿ ಲೆಫ್ಟಿಗೆ ಈ ಕಡೆ ಏನಿತ್ತು ಬಿ ಇತ್ತು ಇಲ್ಲಿ ಏನಾಗುತ್ತೆ ಬಿ ಆಗತ್ತೆ ಈ ಕಡೆ ಈ ಆಗುತ್ತೆ ಇಷ್ಟೇ ಸಿಂಪಲ್ ಅಲ್ಲ ಮೀರರ್ ಇಮೇಜ್ ಕೇಳಬೇಕಾದ್ರೆ ಏನು ಮಾಡ್ತಾನೆ ಅಂದ್ರೆ ಇನ್ನೊಂದು ಲಾಜಿಕ್ ಇಟ್ಟಿರ್ತಾನೆ ಏನು ಬಂದಾಗ ಸೈಡ್ಸ್ ಅಷ್ಟೇ ಚೇಂಜ್ ಆದಾಗತ್ತೆ ಸರ್ಟನ್ ಟೈಮ್ನಾಗ ಏನು ಮಾಡಿರ್ತಾನಂದ್ರೆ ಇದು ಮಿರರ್ನ ಇಲ್ಲಿ ಹಾಕಿರ್ತಾನೆ ಮಿರರ್ನ ಇಲ್ಲಿ ಹಾಕಿರ್ತಾನೆ ಕೆಳಗೆ ಹಾಕಿರ್ತಾನೆ ಈ ಇಮೇಜ್ ಪ್ರಕಾರ ಕೆಳಗೆ ಅಂದಾಗ ಓನ್ಲಿ ಟಾಪ್ ಮತ್ತು ಬಾಟಮ್ ಚೇಂಜ್ ಆಗುತ್ತೆ ಯಾಕಂದ್ರೆ ಈ ಮಿರರ್ ರೆಸ್ಪೆಕ್ಟಿವ್ ನೋಡಿದ್ರಾಗ ಇಲ್ಲಿ ಆಗುತ್ತೆ ಈ ಮಿರರ್ ಇಮೇಜ್ಗೆ ಇಲ್ಲಿ ಆಗತ್ತೆ ಅಂದಾಗ ಏನಾಗುತ್ತೆ ಆಬ್ವಿಯಸ್ಲಿ ಬಿ ಈ ಕಡೆನೆ ಇರ್ತದ ಎ ಈ ಕಡೆನೇ ಇರ್ತದೆ ಓನ್ಲಿ ಥಿಂಗ್ ಏನಪ್ಪ ಅಂದಾಗ ಟಾಪ್ ಬಟಮ್ ಅಂದರೆ ಈ ಇಮೇಜದ್ದು ಸೈಡ್ಸ್ ಚೇಂಜ್ ಆಗುತ್ತೆ ಯಾಕಂದ್ರೆ ಮಿರರ್ ಎಲಿಟಿ ಇದಾನೆ ಇದನ್ನೇ ಏನು ಅಂದಾಗ ವಾಟರ್ ಬಾ ವಾಟರ್ ಇಮೇಜ್ ಅಂತ ಕೇಳ್ತಾನೆ ಸೊ ವಾಟರ್ ಇಮೇಜ್ ಫಾರ್ಮೇಶನ್ ಹೆಂಗಾಗುತ್ತೆ ಅಂದರೆ ಜಸ್ಟ್ ನೀರಲ್ಲಿ ನಿತ್ಕೊಂಡು ನೋಡ್ರಿ ನೀವು ಯಾಕಂದ್ರೆ ನೀರಲ್ಲಿ ಇತ್ಕೊಂಡು ನೋಡಿದಾಗ ಓನ್ಲಿ ನಿಮ್ಗೆ ಟಾಪ್ ಬಾಟಮ್ ಅಷ್ಟು ಎಕ್ಸ್ಚೇಂಜ್ ಆಗಿರ್ತೈತಿ ಬಿಟ್ಟು ಲೆಫ್ಟ್ ರೈಟ್ ಸೇಮ್ ಆಸ್ ಅನ್ ಮಿರರ್ ಒಳಗೆ ನೋಡಬೇಕಾದ್ರೆ ನಿಮ್ದು ಟಾಪ್ ಬಾಟಮ್ ಸೇಮ್ ಇರ್ತೈತಿ ಓನ್ಲಿ ಲೆಫ್ಟ್ ರೈಟ್ ಎಕ್ಸ್ಚೇಂಜ್ ಆಗಿರ್ತೈತಿ ರೈಟ್ ಈ ಟೈಪ್ ಅನಾಲೈಸಿಸ್ ಮಾಡ್ಕೊಂಡು ಬರ್ರಿ ನೆಕ್ಸ್ಟ್ ಸಿಲೋಲಿಸಮ್ಸ್ ಮತ್ತು ಯೂನಿಯನ್ಸ್ ಮಾಡಬೇಕಾದ್ರೆ ಒಂದಿಂದ ಎರಡು ಕ್ವಶನ್ ಯೂಶ ಇರ್ತದೆ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಲಾಜಿಕ್ ಇಟ್ಕೊಳ್ರಿ ಎಕ್ಸಾಮಿನೇಷನ್ ಹಾಲ್ ಯಾಕಂದ್ರೆ ಸ್ಟೇಟ್ಮೆಂಟ್ಸ್ ಆ ಸ್ಟೇಟ್ಮೆಂಟ್ಸ್ ಹೆಂಗಿರ್ತಾರೆ ಓದ್ಬಿಟ್ಲೆ ನಮ್ಗೆ ಆ್ಯಸ್ ಪರ್ ದ ನಮ್ಮ ನಾಲೇಜು ನಮ್ಮದು ಕಾಮನ್ ಸೆನ್ಸ್ ಏನರ್ತೈತಿ ಆ ರಾಂಗ್ ಅಂತೇಳಿ ಅನಿಸಿರ್ತೈತಿ ಬಟ್ ಅವ ಏನು ಕೇಳ್ತಾನೆ ಗೊತ್ತು ಆ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಹಾಲ್ದೊಳಗೆ ಆ ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಎಷ್ಟೇ ವಿಚಾರ ಮಾಡ್ಬೇಕು ನಾವು ಅದ್ರದ್ದು ಲಾಜಿಕ್ ಹುಡುಕಂಗಿಲ್ಲ ಲೈಕ್ ಒಂದು ಕ್ವಶನ್ ಇರ್ತೈತಿ ನೋಡ್ರಿ ಅಂದಾಗ ಸಮ್ ಸಮ್ ಕೌಸ್ ಆರ್ ಕ್ಯಾಟ್ಸ್ ಓಕೆ ಒಂದೇ ಸ್ಟೇಟ್ಮೆಂಟ್ ಇರ್ತೈತಿ ನೆಕ್ಸ್ಟು ಫ್ಯೂ ಕ್ಯಾಟ್ಸ್ ಸರ್ ಫ್ಯೂ ಕ್ಯಾಟ್ಸ್ ಆರ್ ಬರ್ಡ್ಸ್ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಒಳಗೆ ಎಕ್ಸಾಮಿನೇಷನ್ ಒಳಗೆ ಇದು ಟ್ರೂ ಅಂದ್ರೆ ಇಂಥ ಸ್ಟೇಟ್ಮೆಂಟ್ ನಾವು ಯಾವಾಗಲೂ ಎಕ್ಸಾಮ್ಸಲ್ಲಿ ಟ್ರೂ ಅಂತ ಕನ್ಸಿಡರ್ ಮಾಡಬೇಕು ಸೊ ಯೂಶಲಿ ನಾವು ಓದ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಸಮ್ ಕ್ಯಾ ಕೌಸ್ ಆರ್ ಕ್ಯಾಟ್ಸ್ ಇದು ಹೆಂಗೆ ಪಾಸಿಬಲ್ ಅಂತೀವಲ್ಲ ಹೌ ಇಟ್ ಇಸ್ ಪಾಸಿಬಲ್ ಅಂತೀವಿ ನಾವು ಬಟ್ ಇಂಥ ಕ್ವೆಶನ್ಸ್ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಷ್ಟೇ ಓದಬೇಕು ಅಲ್ಲಿ ಕ್ವಶನ್ ಯಾವ ಥರ ಕೇಳ್ದಾನೆ ಅದೇ ಥರ ಸಾಲ್ವ್ ಮಾಡ್ಬೇಕು ಹೊರತು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇವಾಗ ನೋಡಿ ಬೆಕ್ಕುಗಳು ಸರ್ಟನ್ ಬೆಕ್ಕುಗಳು ಬರ್ಡ್ಸ್ ಹೆಂಗಾಗ್ತವಪ್ಪ ಆಗೋದೇ ಇಲ್ಲಲ್ಲ ಲಾಜಿಕ್ ಈ ಥರ ಲಾಜಿಕ್ಕಾಗಿ ಹೋಗ್ಬೇಡ್ರಿ ಎಕ್ಸಾಮ್ ಹಾಲ್ದಾಗ ಓನ್ಲಿ ಅವ ಏನು ಕ್ವಶನ್ ಕೇಳ್ದಾನ ಅಷ್ಟೇ ಸಾಲ್ವ್ ಮಾಡಬೇಕು ನಾವು ವಿ ಶುಡ್ ನಾಟ್ ಥಿಂಕ್ ಲಾಜಿಕಲಿ ರೈಟ್ ಸೊ ಇಂಥವು ಕ್ವಶನ್ಸ್ ಯಾವಾಗಲೂ ಈಗೀಗ ರೀಸೆಂಟಾಗಿ ಕೆ ಪಿ ಎಸ್ ಸಿ ಭಾಳ ಕೊಡ್ತಾ ಕೊಡ್ತಾಯಿದ್ದಾನೆ ಎರಡು ಕ್ವಶನ್ ಯಾವಾಗಲೂ ಇರ್ತಾವೆ ಸೊ ಇವನ್ ಎಂಥ ಇವನ್ನೆಲ್ಲ ಆಲ್ವೇಸ್ ಯು ಹ್ಯಾವ್ ಟು ಸಾಲ್ವ್ ದ ವಿತ್ ದ ಹೆಲ್ಪ್ ಆಫ್ ವೆನ್ ಡಯಾಗ್ರಾಮ್ ವೆನ್ ಡೈಗ್ರಾಮಿಂದ ಸಾಲ್ವ್ ಮಾಡ್ಬೇಕು ಇವು ಪ್ರಾಬ್ಲಮ್ಸ್ ಎಲ್ಲ ಯಾಕಂದ್ರೆ ವೆನ್ ಡೈಗ್ರಾಮ್ ಡ್ರಾ ಮಾಡೋದ್ರಿಂದ ಎಂಥ ಕಾಂಪ್ಲಿಕೇಟ್ ಕ್ವಶನು ಈಸಿ ಆಗಿಬಿಡ್ತೈತೆ ಯಾಕಂದರೆ ಈಗ ನೋಡ್ರಿ ಅದೇ ಒಂದು ಕ್ವೆಶನು ಸಮ್ ಕೌ ಆರ್ ಕ್ಯಾಟ್ ಅಂದಾಗ ಈ ವರ್ಲ್ಡ್ ಮೇಲೆ ಹೋಗ್ಬೇಕು ನೀವು ಸಮ್ ಅಂದ ಕೇಳ್ದಾನ ಅಂದ್ರೆ ಕೆಲವೊಂದಷ್ಟು ಹೇಳಿದೆ ಕಂಪ್ಲೀಟ್ಲಿ ಅಂತ ಹೇಳಿಲ್ಲವ ಸಮ್ ಇವಾಗ ಕೌ ಅಂತ ಅಂತೇನೆ ಅಂದಾಗ ಇಲ್ಲೇನು ಮಾಡ್ತೇನೆ ನಾನು ಸಮ್ ಕೌ ಸಾರ್ ಕ್ಯಾಟ್ ಅಂದಾಗ ಇದು ಇದು ಕ್ಯಾಟ್ ಇರ್ಬೋದು ಇದು ಕವ್ ಇರ್ಬೋದು ಓನ್ಲಿ ಸಮ್ ಓಕೆ ಕೆಲವೊಂದಿಷ್ಟು ಅಷ್ಟೇ ಕ್ಯಾಟ್ ಆಗಿದ್ದವು ನಾಟ್ ಕಂಪ್ಲೀಟ್ಲಿ ನೆಕ್ಸ್ಟ್ ಏನು ಹೇಳ್ತದೆ ನಾವ ಫ್ಯೂ ಕ್ಯಾಟ್ಸ್ ಆರ್ ಬರ್ಡ್ಸ್ ಅಂತ ಕೇಳ್ತಾನೆ ಇಲ್ಲಿ ಫ್ಯೂ ಕ್ಯಾಟ್ಸ್ ಆರ್ ಸ್ವಲ್ಪ ಕ್ಯಾಟ್ಸ್ ಏನದಪ್ಪ ಅಂದ್ರೆ ಬರ್ಡ್ಸ್ ಇದಾವೆ ಓಕೆ ಸೊ ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಒಳಗೆ ಕ್ವಶನ್ ಭಾರಿ ಟ್ವಿಸ್ಟ್ ಮಾಡಿರ್ತಾನೆ ಏನಪ್ಪ ಅಂದಾಗ ಯಾವಾಗಲೂ ಟೂ ಪಾಸಿಬಿಲಿಟಿ ಇರ್ತವೆ ಒಂದು ಆಗ್ಬೋದು ಆಗಲಿಕ್ಕಿಲ್ಲ ಟೂ ಪಾಸಿಬಿಲಿಟಿನೂ ರೈಟ್ ಇದ್ದವು ಅಂದ್ರೆ ಅಷ್ಟೇ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ ಯಾವುದಾದ್ರೂ ಒಂದರಲ್ಲಿ ರಾಂಗ್ ಆದಾಗ ಏನಾಗುತ್ತಾ ರಾಂಗ್ ಆಗುತ್ತೆ ಸೊ ನಿಮ್ಗೇನು ಇಟ್ಟಿರ್ತಾನೆ ಸ್ಟೇಟ್ಮೆಂಟ್ ಆಯಿತು ಆನ್ಸರ್ ಒಳಗೆ ಹೇಳಿ ನಡೀತಾ ಸಮ್ ಕನ್ಕ್ಲೂಷನ್ ಒಳಗೆ ಸಮ್ ಕೌಸ್ ಆರ್ ಕೌಸ್ ಆರ್ ಬರ್ಡ್ಸ್ ಅಂತ ಇಟ್ಬಿಡ್ತಾನೆ ಸೊ ನೀವು ಎರಡು ಸ್ಟೇಟ್ಮೆಂಟ್ ಇದು ಕರೆಕ್ಟು ತಪ್ಪು ಅನ್ನೋದೇ ಜಡ್ಜ್ ಮಾಡೋದೇ ಇದು ಸೊ ಅದಕ್ಕೆ ಈ ಥರ ಸಿಲೋಲಿಸಮ್ಸ್ನ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಓದಬೇಕಾರೆ ಭಾಳ ಪೇಷನ್ಸ್ ಇದ್ದ ಓದ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ದ ಟೂ ಸ್ಟೇಟ್ಮೆಂಟ್ ಏನಪ್ಪ ಅಂದಾಗ ಸಮ್ ಕ್ಯಾಟ್ಸ್ ಆರ್ ಬರ್ಡ್ಸ್ ಅಂದಾಗ ಇಲ್ಲಿ ನೋಡಿಕೊಡ್ರಿ ಸಮ್ ಕ್ಯಾಟ್ಸ್ ಇಲ್ಲಿ ಇರ್ಬೋದಲ್ಲ ಅಂದರೆ ಸಮ್ಮ ಕೌ ಕೂಡ ಬರ್ಡ್ ಆಗಿರ್ಬೋದು ಹಿಟ್ ನಾಟ್ ಮೆನ್ಷನ್ ರೈಟ್ ಸೊ ಈ ಥರ ಪಾಸಿಬಲ್ ಚೆಕ್ ಮಾಡಬೇಕಾದ್ರೆ ಎರಡು ಪಾಸಿಬಿಲಿಟಿನೂ ರಾಂಗ್ ಒಂದೇ ಪಾಸಿಬಿಲಿಟಿ ರೈಟ್ ಆಗಿ ಒಂದು ರಾಂಗ್ ಆದಾಗು ರಾಂಗ್ ಆಗುತ್ತೆ ಅದಕ್ಕೆ ಭಾಳ ಪೇಷನ್ಸ್ ಇದ್ದಟ್ಕೊಡ್ರಿ ಐ ಥಿಂಕ್ ನಿಮ್ಮ ಕ್ರಾಶ್ ಕೋರ್ಸಲ್ಲಿ ತರವಾಗಿ ನಿಮಗೆ ಲಾಜಿಕ್ ವಿತ್ ಲಾಜಿಕ್ ಪ್ಲಸ್ಸು ಯಾವ ಥರ ಅಟೆಂಪ್ಟ್ ಮಾಡ್ಬೇಕಿಂತ ಕ್ವಶನ್ಸ್ ಅಂತೇಳಿ ಹೇಳ್ತೀವಿ ರೈಟ್ ಸೊ ಸ್ವಲ್ಪ ಅದೇ ಆಯ್ತಲ್ಲ ಇದು ಸ್ಕೋರಿಂಗ್ ಏರಿಯಾ ನಿಮಗೆ ಸ್ಕೋರಿಂಗ್ ಏರಿಯಾ ಅಗೇನು ಆ್ಯಪ್ ಟಿ ಪ್ಲಸ್ ರೀಸ್ನಿಂಗಿಂದ ರೀಸ್ನಿಂಗಿಂದ ಐ ಥಿಂಕ್ ಫಿಫ್ಟೀನ್ ಪ್ಲಸ್ ಕ್ವೆಶನ್ಸ್ ಪಾಸಿಬಲ್ ಇದೆವು ಇವಾಗ ನೋಡಿಕೊಡ್ರಿ ಇಲ್ಲಿ ನಿಮ್ಗೆ ಒಂದು ಪ್ರೇಮ ಫ್ರೇಮ್ ವರ್ಕ್ ಹಾಕಿ ಕೊಡ್ತೇನೆ ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಫಿಫ್ಟೀನ್ ಕ್ವಶನ್ಸ್ ಬಂದಿದ್ದೆವು ಪ್ಲಸ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಇವು ಟ್ವೆಂಟಿ ಪ್ಲಸ್ ಇರ್ತವೆ ಯಾವಾಗಲೂ ಓಕೆ ಔಟ್ ಆಫ್ ಹಂಡ್ರೆಡ್ ರೈಟ್ నెక్స్ట్ పాలిటీ నవేం కాన్స్టిట్యూషన్ అంతవల యావ ట్వెల్వ్ టు ఫిఫ్టీన్ ఇత ఎవరేజ్ ట్వెల్వ ఇత ఔట్ ఆఫ్ హండ్రెడ్ రైట్ నెక్స్ట్ ఎకనమీ ఎకనమీ మినిమమ్ అక్కరు టెన్ టు ట్వెల్వ్ ఇత ట్వెల్ ఇత ఔట్ ఆఫ్ హండ్రెడ్ నెక్స్ట్ జోగ్రఫి ప్లస్ ఎన్వైర్మెంట్ వన్ ఆఫ్ ద ఇంపార్టెంట్ సెగమెంట్ ఈ వర్ష సో ట్వెల్వ్ క్వశ్చన్ ఔట్ ఆఫ్ హండ్రెడ్ హి నెక్స్ట్ సైన్స్ ఇది ఇంపార్టెంట్ ಯಾಕಂದ್ರೆ ಡ್ಯೂ ಟು ದ ಕೋವಿಡ್ ಏನಿದೆ ಸೈನ್ಸ್ ಫಿಫ್ಟೀನ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಈ ಫಿಫ್ಟೀನ್ ಕ್ವಶನ್ಸಲ್ಲಿ ಏನಿರ್ತ ಅಂದ್ರೆ ಕರೆಂಟ್ ಅಫೇರ್ಸು ಮರ್ಜಾಗಿರ್ತವೆ ಅವು ಸೈಂಟ್ ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸು ಇಲ್ಲಿ ಆ್ಯಡ್ ಆಗಿರ್ತು ಅಂದಾಗ ಇಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ಹಿಸ್ಟ್ರಿ ಇದೆ ಹಿಸ್ಟ್ರಿ ಒಂದು ಯಾವಾಗಲೂ ಫಿಫ್ಟೀನ್ ಇರ್ತದೆ ಫಿಫ್ಟೀನ್ ಇರಲ್ಲ ಟೆನ್ ಇರ್ತ ನಿಮ್ಗೆ ಸೊ ಇಷ್ಟು ಮಾಡಿದಾಗ ಐ ಥಿಂಕ್ ಸಿಕ್ಸ್ಟಿ ಪ್ಲಸ್ ಆರ್ ಎಲ್ಸ್ ಸೆವೆಂಟೀನ್ ಇಯರ್ ಔಟ್ ಆಫ್ ಹಂಡ್ರೆಡ್ ಪ್ಲಸ್ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನಾವು ಹೇಳಿಕೊಟ್ಟಿದ್ದು ಏರಿಯಾನ ಫೋಕಸ್ ಮಾಡಿದ್ರೆ ಅಂದರೆ ಏಯ್ಟಿ ಔಟ್ ಆಫ್ ಹಂಡ್ರೆಡ್ ತೆಗೋದು ಏನು ಭಾಳ ಕಷ್ಟ ಅಲ್ಲ ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯಾಕಂದರೆ ನಿಮ್ಮ ಸ್ಕೋರಿಂಗ್ ಏರಿಯಾ ಈಗ ವಿಥೌಟ್ ಪ್ರಾಕ್ಟೀಸ್ ವಿಥೌಟ್ ಎನಿ ಪ್ರಿಪ್ರೇಷನು ಆ್ಯಪ್ಟಿಟ್ಯೂಡ್ ರೀಸ್ನಿಂಗ್ ಸ್ಟ್ರಾಂಗ್ ನಿಮಗೆ ಸ್ಕೋ ಸಾಲ್ವ್ ಮಾಡ್ಬೋದು ಅಂದಾಗ ಒನ್ ಟೈಮ್ ಅದನ್ನು ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ ಲೈಕ್ ಸೊ ಈ ಟೈಪ್ ಏನತ್ತ ಅನಲೈಸಿಸ್ ಕಂಪ್ಲೀಟ್ಲಿ ನಾವು ಕ್ರ್ಯಾಶ್ ಕೋರ್ಸ್ ಒಳಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಪ್ಲಸ್ ಐ ಥಿಂಕ್ ಇಲ್ಲಿವರೆಗೇನಿದವಲ್ಲ ಇಲ್ಲಿವರೆಗೇನಿದವಲ್ಲ ಸೆವೆನ್ ವೀಡಿಯೋಸ್ ಮಾಡಿದ್ದೀವಿ ಸೆವೆನ್ ವೀಡಿಯೋಸ್ ಮಾಡಿದ್ವಿ ಸೊ ಯಾವಾಗಲೂ ಒನ್ ಟೈಮು ಬಿಫೋರ್ ಎಕ್ಸಾಮ್ ಇರಲಿ ಯಾವಾಗ ಇರಲಿ ಎಕ್ಸಾಮ್ ಡೇಟ್ ಯಾವಾಗಾರು ಬಿಡಿ ನಾವು ಪ್ರಿಪೇರ್ಡ್ ಇರೋದು ಬೆಸ್ಟ್ ಅಂತ ಈ ಸೆವೆನ್ ವೀಡಿಯೋಸ್ನು ಒನ್ ಟೈಮ್ ನೋಡ್ಕೊಂಬರ್ರಿ ಓಕೆ ನೋಡ್ಕೊಂಬರ್ರಿ ಪ್ಲಸ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬು ಮಾಡಿಕೊಡ್ರಿ ಯೂಟ್ಯೂಬ್ ಚಾನಲ್ ಯಾಕಂದಾಗ ನೆಕ್ಸ್ಟ್ ಇವು ಯಾಕಂದ್ರೆ ಈಗ ನೋಡಿರಿ ಅದೇ ಹೇಳಿದೆ ನಾನು ಇದನ್ನ ಹೇಳಬೇಕಾದ್ರೆ ಡೆಫಿನೆಟ್ಲಿ ಶಾರ್ಟ್ಲಿ ಶಾರ್ಟ್ಲಿ ಇಂಪಾರ್ಟೆಂಟ್ ಸೆಗ್ಮೆಂಟು ಹೇಳ್ತೀವಂತ ಹೇಳಿದ್ದೆ ನಾನು ಯಾಕಂದ್ರೆ ಇವಾಗ ನೋಡ್ಕೊಡ್ರಿ ಆಲ್ರೆಡಿ ಹಿಸ್ಟ್ರಿ ಏನೈತಲ್ಲ ಹಿಸ್ಟ್ರಿ ಸಬ್ಜೆಕ್ಟ್ನಾ ಹಿಸ್ಟ್ರಿ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಅನಾಲಿಸ್ ಸ್ಟಾರ್ಟ್ ಆಗಿದೆ ಕ್ವಶನ್ ಪೇಪರು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದಾರೆ ಓಕೆ ಅದೇ ಟೈಪ್ ಯಾರಂದ್ರೆ ಸೊ ಚಿಟ್ಗುಪ್ಪಿ ಚಿಟಗುಪ್ಪಿಸರ್ ಅಂತ ಇರ್ತಾರೆ ನೋಡ್ರಿ ಚಿಟಗುಪ್ಪಿಸ್ ಆಲ್ರೆಡಿ ಎರಡು ಹಿಸ್ಟ್ರಿ ರಿಲೇಟೆಡ ಎರಡು ಹಾಕಿದಾರೆ ಆಲ್ರೆಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅಗೇನ್ ಶಾರ್ಟ್ಲಿ ಅಂದಾಗ ಇವಾಗ ನೆಕ್ಸ್ಟ್ ರಿಮೇನಿಂಗ್ ಸಬ್ಜೆಕ್ಟ್ ಎಲ್ಲ ವೀಡಿಯೋಸು ಸ್ಟಾರ್ಟ್ ಮಾಡ್ತೀವಿ ಹಾಕ್ಲಿಕ್ಕೆ ವಿತ್ ನಿಮ್ಮ ಡಿಮ್ಯಾಂಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ ಅಂತಿತ್ತು ಫಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೆಕ್ಸ್ಟ್ ಏನಾಯ್ತಲ್ಲ ಇಂಪಾರ್ಟೆಂಟ್ ಏರಿಯಾಸ್ ಆಲ್ರೆಡಿ ಹ್ಯಾವ್ ಟೋಲ್ಡ್ ಇನ್ ಎವ್ರಿ ಸಬ್ಜೆಕ್ಟ್ ಅಂದಾಗ ಆ ಇಂಪಾರ್ಟೆಂಟ್ ಏರಿಯಾಸ್ ಮೇಲೆ ನಿಮ್ಗೆ ಏನಿರ್ತದ ಕಂಪ್ಲೀಟ್ಲಿ ಕೋರ್ಸ್ ಇರ್ತದೆ ರೈಟ್ ಸೊ ಯಾರು ಪ್ರಿಪೇರ್ ಮಾಡತ್ತಿರಲ್ಲ ಆಲ್ ದ ಬೆಸ್ಟ್ ಪ್ಲಸ್ ಇನ್ನು ಮುಂದೆ ಮುಂದೇನಾಯ್ತಲ್ಲ ಕಂಪ್ಲೀಟ್ಲಿ ನಿಮ್ಗೆ ಎಲ್ಲ ಫ್ಯಾಕಲ್ಟಿ ಲೈಕ್ ಹಿಸ್ಟ್ರಿ ಒಬ್ರು ಫ್ಯಾಕಲ್ಟಿ ಜೋಗ್ರಫಿ ಫ್ಯಾಕಲ್ಟಿ ಪೊಲಿಟಿ ಜಾಗ್ರಫಿ ಮತ್ತು ಪೊಲಿಟಿ ಕರೆಂಟ್ ಅಫೇರ್ಸು ಜಿ ಕೆ ಎಕನಾಮಿಕ್ಸ್ ಈ ಥರ ಸಪ್ರೇಟ್ ಸಪ್ರೇಟ್ ಫ್ಯಾಕಲ್ಟಿಗಳು ಕಂಪ್ಲೀಟ್ಲಿ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟಪ್ನ ಫೋಕಸ್ ಮಾಡಿ ಹೇಳ್ತಾ ಇದ್ದೇವೆ ಸೊ ಏನು ನಾವು ಯೂಟ್ಯೂಬ್ ಚಾನಲ್ ಇಲ್ದಿರ ದಯವಿಟ್ಟು ಶೇರ್ ಮಾಡಿರಿ ವಿಡಿಯೋ ಪ್ಲಸ್ ಇದೇ ಥರ ಆಗಿ ಒಂದು ಸ್ವಲ್ಪ ಫಾಲೋ ಮಾಡ್ಕೊಂತ ಬರ್ರಿ ಅಂತ ಹೇಳ್ತಾ ಸೊ ನಂದು ಕಂಪ್ಲೀಟ್ಲಿ ಏನಿದೆ ನಿಮಗೆ ಎಕ್ಸಾಮ್ಗೆ ಹೌ ಟು ರೀಡ್ ಎಕ್ಸಾಮಿನೇಷನ್ ಅಂತ ಇತ್ತು ಸೊ ಅದನ್ನು ಕಂಪ್ಲೀಟ್ಲಾಗಿ ಮುಗಿಸಿದ್ದೀನಿ ಸೊ ನೆಕ್ಸ್ಟ್ ಏನಿದೆ ಇಂಡಿವಿಜುವಲ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಕೂಡ ನಮ್ಮ ಜೊತೆ ಕನೆಕ್ಟ್ ಇದೆ ಅಂತ ಹೇಳ್ತಾ Thank you guys.